ಅಂತ ಬುದ್ಧಿ ಕೊಟ್ಟ. ದೇವ ಒಳ್ಳೇದೇ ಮಾಡಿದ ಅಂತ ಹೇಳಿದು ತಂದೆ ತಾಯಿಗಳು ನಮಸ್ಕಾರ ಮಾಡಿ ಇದು ಸ್ಪಷ್ಟ ಹೇಳಿ ನಿಮ್ಮಂತವ್ರು ಸಿಕ್ಕದ್ದಕ್ಕೆ ಸಂತೋಷ ಆಯಿತು, ನನಗ ಭಾಗ್ಯ ಬಂತು ಅಂತ ಹೇಳಿ ಹೊರಡ್ತಾನೆ. ಆಗ ಶುರುವಾಯಿತು ಅಪ್ಪ ಅಮ್ಮಂದ್ರಿಗೆ, ಇಂಥ ರತ್ನ ಹೋಗ್ತಾ ಇದೆಯಲ್ಲ, ಇಂಥ ರತ್ನ ಮನೆ ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತ ದುಃಖ. ಏನು ಮಾಡ್ಲಿಕ್ಕಿಲ್ಲ, ದುಡ್ಡು ಕೊಟ್ಟಾಯಿತು. ಕಣ್ಣು ಮುಚ್ಚಿ ಕೂತಿದ್ದಾರೆ, ಸ್ವಾಮಿ ನೀನೇ ಕಾಪಾಡು. ಸರಿ, ಹೊರಟಂತ ಸುನಕ್ಷೇಪರನ್ನ ಯಜ್ಞಸ್ತಂಭಕ್ಕೆ ಪಶುವಾಗಿ ಕಟ್ಟಿದ್ದಾರೆ. ಯಜ್ಞ ಆಗ್ತಾ ಇದೆ, ಕೊಡಲೇಬೇಕು ಬಲಿ ಅಂತ ಹೊತ್ತಿಗೆ ಆಕಾಶ ಮಾರ್ಗದಲ್ಲಿ ವಿಶ್ವಾಮಿತ್ರರು ಹೋಗ್ತಾ ಇದ್ದಾರೆ. ನೋಡುತ್ತಾರೆ ಅಪ್ಪ ಬ್ರಾಹ್ಮಣ ಮೃಗ ಅವನನ್ನು ಕೊಡ್ತಾ ಇದ್ದಾರೆ ಬಲಿ. ನೋಡುತ್ತಾರೆ ಒಳ್ಳೆ ತೇಜಸ್ವಿ ಆಕಾಶದಿಂದ ಇಳಿದು ಬರುತ್ತಾರೆ. ಕೇಳುತ್ತಾರೆ ಯಾರು ನೀನು? ನನ್ನಪ್ಪ ಹೀಗೆ, ನಾನು ಭರದ್ವಾಜ ಗೋತ್ರದವ, ಮಾರಿದ್ದಾರೆ. ಹೌದಾ, ನಿಂಗೆ ಇವಾಗ ಅಪ್ಪ ಅಮ್ಮ ಯಾರು ಇಲ್ಲಲ್ಲ? ಹೌದು, ನಾನೇ ಆಗ್ತೇನೆ. ನನ್ನ ಮಗನಾಗು ನೀನು, ವಿಶ್ವಾಮಿತ್ರ ಗೋತ್ರದವನಾಗು, ನನ್ನ ಮಕ್ಕಳಿಗೆಲ್ಲ ಹಿರಿಯನಾಗು ಅಂತ ಆಶೀರ್ವಾದ ಮಾಡಿದ. ಒಂದು ಬಲಿ ವರ್ಣಮಂತ್ರ ಕೊಡ್ತೇನೆ ಜಪ ಮಾಡುವಂದು, ಜಪ ಮಾಡಿದ ಕೂಡಲೇ ವರ್ಣದೇವರು ಬಂದು, ಯಜ್ಞ ಬೇಡ ಯಾವುದು ಬೇಡ, ಹುಡುಗನ ಬಿಟ್ಟು ಬಿಡಿ, ನಿಮ್ಮ ಮಗನು ನೀವು ತಗೊಳ್ಳಿ ಎಂದು ಹೋಗ್ಬಿಟ್ಟು. ಅವರೇ ಶುನಶ್ಯಪ ಮಹಾನುಭಾವರು. ನಾವು ಯಾವ ಕಾರ್ಯ ಮಾಡಬೇಕಾದ್ರೂ ಪುಣ್ಯಹವಾಚನ ಬೇಕೇ ಬೇಕು. ಅಶೌಚ ಬಂದರೂ ಪುಣ್ಯಹವಾಚನ ಬೇಕು, ಮಂಗಳ ಕಾರ್ಯ ಅಂದ್ರೂ ಪುಣ್ಯಹವಾಚನ ಬೇಕು. ಅದಿಲ್ಲದಿಲ್ಲ, ಪುಣ್ಯಹವಾಚನದಲ್ಲಿ ವರುಣದೇವರ ಆವಾಹನ ಇಲ್ಲದೆ ಯಾವುದೂ ಇಲ್ಲ. ವರುಣದೇವರ ಆವಾಹನ ಬೇಕಾದ್ರೆ ಮಂತ್ರ ಬೇಕು, ಆ ಮಂತ್ರಕ್ಕೆ ಶುನಶ್ಯೇಪರೇ ರುಚಿಗಳು. ಅಷ್ಟ ಎಲ್ಲರೂ ಹೇಳ್ತಾರೆ, ಯಾವ ಪುರೋಹಿತರು ಬಂದರೂ ಒಂದೇ ಮಾತು ಹೇಳ್ತಾರೆ, ತತ್ವಾಯಾಮೇತಿ ಶುನಶ್ಯೇಪೋ ವರುಣಸ್ಪಿಷ್ಟಭೋ. ಶುನಶ್ಯೇಪರೇ ಋಷಿಗಳು, ವರುಣದೇವರ ದೇವತಾ, ತುಷ್ಟು ಛಂದಸ್ಸು. ಈ ಮಂತ್ರಕ್ಕೆ ವರುಣಾವಾಹನೇ ವಿನಿಯೋಗ. ತತ್ವಾಯಾಮಿ ಬ್ರಹ್ಮಣ ವಂದ ಮನಸ್ಸು ದಾಶ ಆಸೆ ಯಜಮಾನೋ ಹವಿರ್ಭೀ. ಎಂಥ ಮಂತ್ರ ಅದು! ಅದು ವರುಣದೇವರದ್ದಲ್ಲ, ವರುಣಾಂಧ್ರದ ವರುಣನಾಮಕ ಭಗವಂತ. ವರುಣ ಅಂದ್ರೆ ವರದ, ಎಲ್ಲ ವರಗಳನ್ನು ಕೊಡುವಂತಹ ಭಗವಂತನ ಮಂತ್ರ ಅದು. ಅದು ಕೊಟ್ಟಂತವರು ಮಹಾನುಭಾವರು, ಸುನಶ್ಯೇಪರು. ಇಂಥ ಸುನಶ್ಯೇಪರ ಕರುಣೆಯನ್ನ ನನಗೆ ಯಾರು ಚರಣ್ಯ ಕಟ್ಟಿತು. ಸ್ನೇಹಿತ, ನನ್ನ ಪ್ರಹ್ಲಾದ ಅದೇ ಸರ ಇದ್ದಾನೆ, ನಾನು ಎಷ್ಟು ಸಾಯಿಸಬೇಕು ನೋಡಿದರೂ ಕೂಡ ಅದು ಸಿಟ್ಟು ಚೂರು ಇಟ್ಟುಕೊಳ್ಳದೆ ತಲೆಮಾಗಿ ನಿಲ್ಲಿದಾರಲ್ಲ, ಎಂಥ ಮಗುವಯ್ಯ ಅಂತ ನೋಡ್ತಾರೆ. ಒಂದೇ ಸಂಕಟ ಪರಿಸ್ಥಿತಿ. ಆಗ ಶಂಡಾಮರ್ತರು ಬರ್ತಾರೆ, ಯಾಕೆ ಒದ್ದಾಡ್ತೀರಾ, ಮಕ್ಕಳು ಚೂರು ಹಠ, ಶುಕ್ರಾಚಾರ್ಯರು ಬಂದ್ರೆ ಸ್ವಲ್ಪ ಸರಿ ಮಾಡಬಹುದು ತಲೆಯನ್ನ. ಅದರಿಂದ ಅವ್ರು ಬರೋವರೆಗೂ ಆಶ್ರಮದಲ್ಲೇ ಇರ್ಲಿ, ಅಲ್ಲೇ ಕಟ್ಟೆ ಹಾಕಿರ್ತೀವಿ ಅವನನ್ನ. ಸರಿ ಆಯ್ತು, ಕರ್ಕೊಂಡು ಹೋಗ್ರಿ ಅಂತ ಹೇಳಿದ. ಯಾಕೆ ಕೊಲ್ಲಿಕ್ಕೆ ಆಗ್ತಾ ಇಲ್ಲ, ಎದುರಿಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ. ಸರಿ ಅಲ್ಲಿ ಕರ್ಕೊಂಡು ಹೋದ್ರು, ವರುಣ ಪಾಶದಿಂದ ಕಟ್ಟಿದ್ರು. ವರುಣ ಪಾಶ ಅಂದ್ರೆ ಏನು? ಅದೇ ನಮ್ಗೆ ಅನುಭವ ಇದೆ, ಚೂರು ದೇವರು ನಮಗೂ ಕೊಟ್ಟಿದ್ದಾರೆ. ಕೂತ್ರೆ ಹೇಳಲಿಕ್ಕಾಗಲ್ಲ, ಎದುರು ಕೊಡ್ಲಿಕ್ಕಾಗಲ್ಲ, ಕೀಲು ಕೀಲು ಹಿಡ್ಕೊಂಡು ಹೋಗಿರುತ್ತೆ, ಅದೇ ವರ್ಣ ಪಾಶ. ಜುದ್ ಜಾಸ್ತಿಯಾಗಿ ಕೊಟ್ರು. ಸರಿ, ಅವರೆಲ್ಲ ಸ್ವಯಂ ಪಾಕದವರು ಎಲ್ಲ ಇರ್ತಾರೆ, ಆಚಾರಗಳೆಲ್ಲ. ಅವ್ರು ಅಡಿಗೆ ಮಾಡ್ಕೊಳ್ಳಿ ತೊಡಗಿದಾಗ ಸಿಕ್ಕರೆ ಸಾಕು ಅಂತ ಆಟ ಆಡ್ಲಿಕ್ಕೆ ಹೋಗುವವರೆ ಈ ದೈತ್ಯ ಬಾಲಕರು. ಯಾವಾಗೂ ಗೇಮ್ಸ್ ಪೀರಿಯಡ್, ಅವರಿಗೆ ಸ್ಟಡಿ ಪೀರಿಯಡ್ ಇಲ್ಲೇ ಇಲ್ಲ ಅವರಿಗೆ. ಸರಿ, ಯಾವಾಗ್ಲೂ ಆಟೋದಕ್ಕೆ ಹೊರಡ್ತಾ ಇದ್ದಾರೆ. ಪ್ರಹ್ಲಾದ ಕರೆದ್ರು, ಬಂದ್ರಪ್ಪ ಇಲ್ಲಿ ಅಂತ. ಯಾಕೆ ಕದಲಿಕ್ಕಿಲ್ಲ? ಅವಾಗ ಬರ್ತಾರು ಬಿಡ್ತಾರು ಗೇಮ್ಸ್ ಪೀರಿಯಡ್ ನಾಗೆ, ಯಾರಾದ್ರೂ ಹುಡುಗ ಆಟ ಬೇಡ ಓದೋಣ ಅಂದ್ರೆ ಏನ್ ಮಾಡ್ತಾರೆ, ಎಲ್ಲ ಸೇರಿ ಹೊಡೆದು ಬಿಡ್ತಾರೆ. ನೀನ್ ನಾಳೆ ಬರಬೇಡ ಸ್ಕೂಲ್ಗೆ ಅಂತ ಹೇಳ್ತಾರೆ. ಹೌದಾ? ಅದ್ರಲ್ಲಿ ದೈತ್ಯ ಬಾಲಕರು. ಆದರೆ ಪ್ರಹ್ಲಾದ ಹೇಳಿದ ಕೂಡಲೇ ಆಟದ ಸಾಮಾನು ಬಿಸಾಡಿದ್ರಂತೆ. ಬಿಸಾಡೋದ್ರಲ್ಲಿ ಬರ, ಪ್ರಹ್ಲಾದ ಅಂತ ಹೋಗ್ಬೇಕು ಅಂತ. ಎಲ್ಲರೂ ಬಂದು ಕೊಡ್ತಾ ಇದ್ದಾರೆ, ಪ್ರಹ್ಲಾದನೇ ನೋಡ್ತಾ ಇದ್ದಾರಂತೆ. ಹೇಳಿ ಪ್ರಹ್ಲಾದ ಹೇಳ್ತಾರೆ, ಇಷ್ಟು ಚರಿಯ ದೈತ್ಯ ಬಾಲಕರಲ್ಲಿ ಬರಬೇಕಾದ್ರೆ ಏನು ಕಾರಣ? ಇವರ ಸಿದ್ಧಿ ಕಾರಣ, ವಾಕ್ ಸಿದ್ಧಿ ಕಾರಣ, ಅಂಥ ಸಿದ್ಧಿ. ಹೇಳ್ತಾರೆ, ಆ ದೈತ್ಯ ಬಾಲಕರನ್ನೇ ಹತ್ತಿರ ಸೆಳೆದು ಅವರನ್ನು ಉದ್ಧಾರ ಮಾಡಿದ ವಾಕು, ಇಡೀ ಶಾಸ್ತ್ರದಿಂದ ತುಂಬಿದ ವಾಕು. ಯಾರ ವಾಕು? ರಾಜರ ವಾಕು. ಅಂತ ವಾಗ್ದೇವತಾ ಸರಿತಮಂ ವಿಮಲೀಕರೋದು, ಇದಿರುತ್ತೆ ರಾಜರ ವಾಗ್ದಂಗೆ ನನ್ನ ಪವಿತ್ರ ಮಾಡಲಿ ಅಂತ ಮಾತು ಬಂತು. ಎಲ್ಲರೂ ಬಂದು ಕೂತಿದ್ದಾರೆ. ಉಪದೇಶ ಕೊಟ್ಟು, ಭಗವತ್ ತತ್ವದ ಉಪದೇಶ ಕೊಟ್ಟು, ನಿಮ್ಮೊಳಗೆ ಇದ್ದಾನೆ, ಎಲ್ಲೋ ಇಲ್ಲ, ಅವನ ಹೋಲಿಸೋದು ಸುಲಭ, ಸುಲಭನೋ ಹರಿ ಅಂತ ವಿಶೇಷ ಹೇಳಿದರು. ಕೌಮಾರಿ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವಂತಾನಿಹ, ಬೇಗ ಹುಡುಗರ ಜನಕ್ಕೆ ಮಾಡ್ಬೇಕಪ್ಪ, ದೊಡ್ಡವರಾದ್ಮೇಲೆ ಹೇಗಿರುತ್ತೋ ಕಂಡೀಷನ್ ಗೊತ್ತಾಗಲ್ಲ, ಅದರಿಂದ ಮೊದಲೇ ಮಾಡಿಬಿಡಿ ಅಂತ ಹೇಳಿದ್ರು. ಅವರೆಲ್ಲರೂ ಒಪ್ಪಿದ್ರು. ಆದ್ರೆ ಸಂಶಯ ಬಂತು, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ನನ್ನಮ್ಮ ಗರ್ಭವತಿ ಆಗಿದ್ದಾಗ ಅಪ್ಪ ತಪಸ್ಸಿಗೆ ಹೋದರೆ ದೇವೇಂದ್ರ ಬಂದು ಯುದ್ಧ ಮಾಡಿ ನಮ್ಮಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು. ನಾವೆಲ್ಲರೂ ಕೇಳಿದ್ರು, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಮಗುವಿದೆ, ಪ್ರಸವ ಆದ ಮೇಲೆ ಮಗುವನ್ನು ಕೊಂದು ಬಿಡುತ್ತೇನೆ ಈಕೆಯನ್ನ. ಅವಾಗೇನು ಹೇಳಬೇಕು? ಮಗುವನ್ನು ಬಿಡಯ್ಯ ಅಂತ ಹೇಳಬೇಕಾ? ದಯವಿಟ್ಟು
ಇಲ್ಲ, ನಿನಗೆ ಮಗುವನ್ನ ಕೊಲ್ಲಲಿಕ್ಕಾಗಲ್ಲ ಅಂದ್ರು ನಾರದರು. ತ್ವಯಾನ ಪ್ರಾಪ್ಯತೆ ಸಂಸ್ಥಾಂ, ನಿನ್ನಿಂದ ತಾವು ಈ ದಿನ ಬರಲ್ಲ ಅಂದ್ರು, ಅಂದ್ರೆ ನಿನಗೆ ಆಗಲ್ಲ. ಯಾರು ವಜ್ರಪಾಣಿಯಾದಂತಹ ಇಂದ್ರದೇವರಿಗೆ ಹೇಳಿದ ಮಾತು, ಯು ಕೆನಾಟ್ ಟಚ್ ಅಂತ. ಯಾಕೆ? ಅನಂತಾನುಚರೋ ಬಲಿ, ಶಬ್ದ ನೋಡಬೇಕಲ್ಲಿ. ಇಲ್ಲಿ ಶೇಷದೇವರ ಸನ್ನಿಧಾನ ಇದೆ, ಶೇಷದೇವರ ಅನುಚರ ಅದಕ್ಕೆ ಬಲಿಷ್ಠನಾಗಿದ್ದಾನೆ, ನಿನಗೆ ಮುಟ್ಲಿಕ್ಕಾಗಲ್ಲ. ಕೇಳಿದ ಕೂಡಲೇ ಇಂದ್ರದೇವರು ಆಕೆ ಸುತ್ತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರು. ಹೇಳ್ತಾರೆ, ಅನಂತ ಪ್ರಿಯ ಭಕ್ತ, ಅನಂತ ಶೇಷದೇವರು, ಅನಂತ ಸಂಕರ್ಷಣನ ಪ್ರಿಯವರು, ಆದ್ದರಿಂದ ಆ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರು. ನೋಡಿ, ಆ ನಮಸ್ಕಾರದಲ್ಲೂ ಕೂಡ ಏನೋ ನಮಸ್ಕಾರ ಅಲ್ಲ, ಡೊಂಕು ನಮಸ್ಕಾರ ಅಲ್ಲ, ಭಕ್ತಿಯಿಂದ ನಮಸ್ಕಾರ ಮಾಡಿ ಹೋದ್ರು ಇಂದ್ರದೇವರು. ಯಾರಿಗೆ? ಪ್ರಹ್ಲಾದರಾದರಿಗೆ. ಒಳಗೆ ಇರೋ ಸನ್ನಿಧಾನಕ್ಕೆ ನರಸಿಂಹದೇವರು ಇದ್ರು, ಒಳಗೆ ವಾಯುದೇವರು ಇದ್ರು, ಮತ್ತು ಹೇಳಿದ್ದಾರೆ ಶೇಷದೇವರು ಇದ್ದಾರೆ, ಇನ್ನೊಬ್ಬರು ಇದ್ದಾರಂತೆ, ಅದು ವಿಜಯೇಂದ್ರರು ಹೇಳುತ್ತಾರೆ ವ್ಯಾಸರಾಜರ ಸ್ತೋತ್ರದಲ್ಲಿ. ಪ್ರಹ್ಲಾದ ಅವತಾರ ಅವತಾರೋಸೌ, ಯಾರು ವ್ಯಾಸರಾಜರು? ಪ್ರಹ್ಲಾದರ ಅವತಾರ. ಇಂದ್ರಸ್ಯಾನುಪ್ರವೇಶವ ಅನ್ನಂತಾರೆ, ಇಂದ್ರದೇವರು ಸೇರಿದ್ದಾರೆ. ಮತ್ತೆ ರಾಯರು, ವ್ಯಾಸರಾಜರು, ಪ್ರಹ್ಲಾದರಾಜರು ಅಲ್ಲ ಅಂತ ಹೇಳ್ತಾರಲ್ಲ, ಶುದ್ಧ ಪ್ರಮಾಣ, ವಿಜಯೇಂದ್ರನ ಮಾತೇ ಕೂತಿದೆ. ಅಪರೋಕ್ಷ ಜ್ಞಾನಿಗಳು ಹೌದಲ್ವೋ? ಮತ್ತೆ ಅವರ ಮಾತೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ವಿಜಯರಾಯರು ಅಂದ್ರು, ಪ್ರಹ್ಲಾದ ವ್ಯಾಸರಾಜ ರಾಘವೇಂದ್ರನೆಂದೆನಿಸಿದೆ ಅಂತಂದ್ರು. ಹೌದೋ? ಸ್ಪಷ್ಟವಾಗಿದೆ. ಹಾಗಾದ್ರೆ ಅಲ್ಲಿ ಕೂತ ವ್ಯಕ್ತಿ ಎಂತವರು ಅಂದ್ರೆ, ಇಷ್ಟು ಜನ ಸೇರಿದ್ದಾರೆ, ಅವರಂತೂ ವಿಶೇಷವಾಗಿದ್ದಾರೆ ಅಂತವರು. ನಮ್ಮ ತಾಯಿಗೆ ಇಚ್ಛಾ ಪ್ರಸೂತಿ ವರವನ್ನ ಕೊಟ್ಟು ನನಗೆ ಅನುಗ್ರಹ ಮಾಡಿದರು. ತತ್ವಜ್ಞಾನವನ್ನ ತಾಯಿಗೆ ಮರೆತೋಯಿತು, ನನಗೆ ಕೊಟ್ಟದ್ದರಿಂದ ನನಗೆ ಉಳಿದಿದೆ. ಇಷ್ಟು ಹೇಳಿದ ಮೇಲೆ ಬಾಗೆಲ್ಲರೂ ಕೂಡ ದೇವರ ಚಿಂತನೆ ಮಾಡ್ಲಿಕ್ಕೆ ಮೊದಲಿಟ್ಟರೆ, ಸಿಟ್ಟು ಬಂದ ಹಿರಣ್ಯಕಶಿಪು ಕರೆದ, ಎಲ್ಲಿ ನಿನ್ನ ದೇವ ತೋರಿಸು, ಎಲ್ಲಿದ್ದಾನೆ? ಎಲ್ಲಿಲ್ಲ ಅಂದ, ಎಲ್ಲ ಕಡೆ ಇದ್ದಾನೆ. ಅವಾಗ ಎದುರಿಸು ಸರ್ವತ್ರ, ಒಂದು ವೇಳೆ ಇರುವುದಾದ್ರೆ ಅಕಸ್ಮಾತ್ ಸ್ತಂಭೇನ ದೃಶ್ಯತೆ, ಯಾಕೆ ಸ್ತಂಭದಲ್ಲಿ ಕಾಣಲ್ಲ? ತೋರಿಸು ಅಂತ ಹೊಡೆದ. ಸ್ತಂಭಂ ತತಾಡ ಅತಿ ಬಲ ಸಮಷ್ಟಿನ, ಅದರಿಂದ ಹೊಡೆದ. ಹೊಡೆದ ಕೂಡಲೇ ನೃಸಿಂಹದೇವರು ಬರ್ತಾ ಇದ್ದಾರೆ, ಶಬ್ದ ಬರ್ತಾ ಇದೆ, ಭೀಕರವಾದ ಶಬ್ದ. ಬ್ರಹ್ಮಾಂಡ ಕಟಾಹ ಒಡೆದೋಯ್ತಂತೆ. ಅದಕ್ಕೆ ಹೇಳ್ತಾರೆ, ನಭರ ಗೋಣಿಯು ತಗೆಯೇ. ಬ್ರಹ್ಮದೇವರು ನೋಡಿದ್ರಂತ, ಏನ್ ಗಲಾಟೆ ನೋಡಿದ್ರಂತ, ಒಳಗೆ ಅಷ್ಟು ರಾಯಿ ಬರ್ತಾ ಇದೆ. ಬಂದ್ರು ನೃಸಿಂಹದೇವರು, ಯುದ್ಧ ಮಾಡಿದ್ರು. ಮಧ್ಯಾಹ್ನ ಹುಟ್ಟಿದವರು ಸಾಯಂಕಾಲ ಪರ್ಯಂತ ಯುದ್ಧ ಮಾಡಿದ್ರು. ಅವನಿಗೆ ಸಾಯಂಕಾಲ ಸಾವು ಬೇಕಲ್ಲ, ಅದಕ್ಕೆ ಸಾಯಂಕಾಲ ಪರ್ಯಂತ ಯುದ್ಧ ಮಾಡಿದ್ರು. ಆ ಬರುವುದನ್ನು ಹೇಳುತ್ತಾ ಇದ್ದಾರೆ, ಸತ್ಯಂ ವಿಧಾತು ವ್ಯಾಪ್ತಿಂಚ ಭೂತೇಶ್ವ ಶ್ರೇಯಸಿಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮಂತರಂ ಸ್ತಂಭೇ ಸಭಾಯಾಂ ನಮೃಗಂ ನಮಾನುಷಂ. ಸಿಂಹ ಅಲ್ಲ, ಮನುಷ್ಯನಲ್ಲ, ಅಂದ್ರೆ ಎರಡೂ ಸೇರಿದ್ದಲ್ಲ, ವಿಲಕ್ಷಣ ಅಂತರ್ಥ. ಈ ರೂಪ ಈಗ ಬಂದದ್ದಲ್ಲ, ಅನಾದಿಯಿಂದಿದ್ದ ಆನಂದಮಯ ರೂಪ, ಜ್ಞಾನಮಯ ರೂಪ. ಯಾರು ಡಾಕ್ಟರ್ ಅಂದ್ರು ಸಭೆಯಲ್ಲಿ, ಸರ್ಜರಿ ಎಂಬುದು ಅನಾದಿ ಕಾಲದಿಂದಿದೆ, ನರಸಿಂಹನೇ ಸಾಕ್ಷಿ. ಸಿಂಹ ತಲೆ ಮನುಷ್ಯನ ಇದು ತಂದು ಹೇಳ ಹುಲ್ಲಿದ್ದು, ಸರ್ಜರಿ ಆಗಿಂದ ಬಂತು ಅಂತ ಹೇಳಿದ್ರು. ಮಹಾರಾಜ ಸರ್ಜರಿ ಮಾಡಿ ಹೋದಲ್ಲ ನಮ್ಮ ಸ್ವಾಮಿ, ಅನಾದಿ ಕಾಲದಿಂದ ಸಹಜವಾಗಿದ್ದದ್ದು. ಈ ನರಸಿಂಹ ಬಂದದ್ದಲ್ಲ, ಮೊದಲೇ ನರಸಿಂಹ ಮಂತ್ರ ಉಪದೇಶ ಆಗಿದೆ, ಅವ ಮೊದಲಿದ್ದವ. ಬಳಕೆ ಹೇಗೆ ಮಾಡ್ಕೊಂತಾರೆ ಅಂತ, ಏನ್ ಬೇಕಾದ್ರೆ ಬಳಕೆ ಮಾಡ್ಕೋಬಹುದು ಶಾಸ್ತ್ರವನ್ನ. ಸರಿ, ಅದೆಲ್ಲ ನಾನಿದ್ದಾಗನೆ ಸಭೆಯಲ್ಲಿ ಮಾತಾಡಿದ್ವಿ ಡಾಕ್ಟರ್. ನಾವೆಲ್ಲ ಇದ್ವು, ಸ್ವಾಮಿಗಳೆಲ್ಲ ಇದ್ರು. ಅವಾಗ ಹೇಳಿದ್ರೆ ಸ್ವಾಮಿಗಳು ಅಂಟ್ಕೊಂಡ್ಬಿಟ್ರು, ಸರ್ಜರಿಗೋಸ್ಕರ ಬಹಳ ಅವಸ್ಥೆ ಪಟ್ರು ಡಾಕ್ಟರು, ಆದ್ರೆ ದೇವರು ಸರ್ಜರಿ ಬಾಡಿ ಅಲ್ಲ ಅಂತ ಹೇಳಿ ಚೆನ್ನಾಗಿ ಉಡುಪಿ ಕಟ್ಟನಂತ್ರ ಹೇಳಿದ್ರೆಲ್ಲ. ಪಾಪ ಏನು ಅವ್ರು ತಾತ್ಪರ್ಯ, ಸರ್ಜರಿಯಿಂದ ಸ್ವಲ್ಪ ಎತ್ತಿ ಕಟ್ಟಬೇಕು ಅಂತ ದೇವರಿಗೆ ಸರ್ಜರಿ ಹಾಕ್ಬಿಟ್ರದು. ಸರಿ, ನಂತರ ಸ್ವಾಮಿ ಹೊರ ಬರ್ತಾ ಇದ್ದಾನೆ. ಸತ್ಯಂ ವಿಧಾತಂ ನಿಜವೃತ್ಯ ಭಾಷಿತಂ, ನಿಜವೃತ್ತರಾಗಿರತಕ್ಕಂಥ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಲಿಕ್ಕೆ, ನಿಜವೃತ್ತರಾದ ನಾರದರ ಮಾತನ್ನು ಸತ್ಯ ಮಾಡಲಿಕ್ಕೆ, ನಿಜವೃತ್ತರಾದ ಪ್ರಹ್ಲಾದನ ಮಾತು ಸತ್ಯ ಮಾಡಲಿಕ್ಕೆ, ನಿಜವೃತ್ತನಾದ ಜಯನ ಮಾತು ಸತ್ಯ ಮಾಡಲಿಕ್ಕೆ ಬಂದ್ರು. ಬಂದ್ರು ಇನ್ನೇನು ಅಂದ್ರೆ, ನಮಗೆಲ್ಲ ಡೌಟ್, ದೇವರು ಎಲ್ಲಾ ಕಡೆ ಇದ್ದಾರಾ ಇಲ್ಲ, ಅದು ಸತ್ಯ ಮಾಡಲಿಕ್ಕೆ. ಎಲ್ಲಾ ಕಡೆ ನಾನಿದ್ದೇನೆ ಅಂತ ತೋರಲಿಕ್ಕೆ ಬಂದಂತೆ. ಆ ರೀತಿ ಬಂದು ರಕ್ಷಣೆ ಮಾಡಿದ. ಅದಕ್ಕೆ ನಮ್ಮ ವಾದಿರಾಜರು ಹೇಳ್ತಾರೆ, ಸ್ತಂಭಾರ್ಭಕ ಸಹ ನಡಿಂಭಾಯ ದತ್ತವರ ಗಂಭೀರ ನಾದನು. ಏನರ್ಥ? ಕಂಬದ ಕೋಸೆ ಹೊರಗ್ ಬಾ ಅಂದ್ರು. ನಿನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನಮ್ಗೆ ಎಷ್ಟು ಜನ ಇದ್ದಾರೆ, ನಿಮ್ಗೆ ಯಾರು ಇಲ್ಲ ನೋಡು.
ತಮಾಷೆ ಚಟಾಕಿ ಹಾಕೋ ದೇವರ ಮೇಲೆ, ತಮ್ಮದಕ್ಕೂ ದೇವರಕ್ ಬಾ ಅಂತಾರೆ. ಆ ರೀತಿಯಲ್ಲಿ ನೃಸಿಂಹ ಹೊರಗೆ ಬಂದ. ಮಧ್ಯಾಹ್ನ ಶುರು ಮಾಡಿದ ಯುದ್ಧ ಸಾಯಂಕಾಲಕ್ಕೆ ಮುಗೀತು. ರಾತ್ರಿ ಆತ ಒಂದು ನೋಟ ನೋಡಿದ್ರೆ ಸತ್ತೋಗ್ತಾನೆ ಅಂತ ಆತ ಸ್ವಾಮಿದು. ಯಾಕೆ ಯುದ್ಧ ಮಾಡಿದ ಅಂದ್ರೆ, ಈ ದೈತ್ಯರಿಗೆಲ್ಲ ತಲೆಯಲ್ಲಿದೆ, ನಾವು ಯುದ್ಧ ಮಾಡ್ಲಿಕ್ಕೆ ಆಗುತ್ತೆ, ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೋ ಸ್ವಲ್ಪ ಇದು ಮಾಡಿ ಕೊಂದು ಬಿಡ್ತಾನೆ, ಅದು ನೋಡ್ತಾ ಇದ್ದಾರಂತೆ. ಅವ್ರಿಗೆ ಕನ್ಫರ್ಮೇಶನ್ ಕೊಡ್ಲಿಕ್ಕೆ ಯುದ್ಧ ಮಾಡಿದಂತೆ. ಆ ಯುದ್ಧ ಮಾಡೋ ಕಾಲಕ್ಕೂ ಕೂಡ ಹಿಡಿದು ಬಿಟ್ಟು ಹಿಡಿದು ಬಿಟ್ಟು ಮಾಡಿದ. ಸರ್ಪವನ್ನ ಗರುಡ ಪಕ್ಷಿ ಹೇಗೆ ಕೊಲ್ಲುತ್ತೋ ಆಟ ಆಡಿ ಆಡಿ ಕೊಲ್ಲುತ್ತೆ, ಹಾಗೆ ಇಲಿಯನ್ನ ಬೆಕ್ಕು ಆಟ ಆಡಿ ಆಡಿ ಕೊಲ್ಲುತ್ತೆ, ಹಾಗೆ ಸ್ವಾಮಿ ಆಟ ಆಡಿಸ್ತಾ ಇದ್ದಾನೆ. ಆಟ ಆಡಿಸುವ ಕಾಲಕ್ಕೆ ಮಿಕ್ಕವರನ್ನೊಂದು ಆಟ ಆಡಿಸಿದ. ಯಾರು ದೇವತೆ ಬಿಡಿದ್ರಲ್ಲ, ನಮಗೂ ಜ್ಞಾನ ಇದೆ ಅಂತ ಯಾರು ಆ ಹಂತಕ್ಕೆ ಚಿಕ್ಕ ಚಿಕ್ಕ ಹಂತದವರು ಅವ್ರಿಗೂ ಅಜ್ಞಾನ ಬರುವಂತೆ ಮಾಡಿದಂತೆ, ಮೋಹ ಕೊಟ್ಟ. ಆತನು ಬಿಟ್ಟ. ಬಿಟ್ಟಾಗ ಹೇಗೆ ಬಿಟ್ಟ ಅಂದ್ರೆ, ಹಿರಣ್ಯಕಶಿಪು ತಪ್ಪಿಸಿಕೊಂಡೇನೋ ಎಂಬುವ ರೀತಿಯಲ್ಲಿ ಬಿಟ್ಟ. ಬಿಡುವುದೇನೇ ತಾನು ಬಿಟ್ಟದ್ದು, ಆದರೆ ನೋಡುವವರಿಗೆ ಅವ ತಪ್ಪಿಸಿಕೊಂಡ ಅಂತಿರಬೇಕು. ಬ್ರಹ್ಮಾದಿ ದೇವತೆಗಳಿಗೆ ಅರ್ಥ ಆಯಿತು ದೇವರೇ ಬಿಟ್ಟದ್ದು ಅಂತ. ಚಿಕ್ಕ ದೇವತೆಗಳು, ಅಯ್ಯೋ ಹಿರಣ್ಯಕಶಿಪು ತಪ್ಪಿಸಿಕೊಂಡ ಅಂದು. ಈ ತರ ಬಿಟ್ಟ. ದೈತ್ಯರು ಸುಮ್ಮನೆ ಇರ್ತಾರೆ, ಆ ಎಸ್ ನಮ್ಮವರು ಬಾಲ್ ಹೊಡೆದುಕೊಳ್ಳಿ, ಎಸ್ ನಮ್ಮ ಹೊಡೆದ್ರು ಅಂತ ಜಪಾಡ್ತಾ ಇರ್ತಾರೆ. ಇವರೆಲ್ಲ ಎಲ್ಲ ಇದು ಮಾಡ್ತಾ ಇದ್ದಾರೆ, ನಮ್ಮವ್ನು ತಪ್ಪಿಸ್ಕೊಂಡ, ಆ ವಿಷ್ಣು ಏನಿದೆ ನಮ್ಮವ್ರ ಕೆಪಾಸಿಟಿ ಇದೆ ಅಂತ. ಚೆನ್ನಾಗಿತ್ತು, ಒಳ್ಳೆ ಗೇಮ್ ಆಯಿತು. ಕೊನೆಗೆ ಬ್ರಹ್ಮದೇವರು ಹೇಳಿದ್ರು, ಸ್ವಾಮಿ ಆಡಾಡಿ ಸಾಕಯ್ಯ, ಕೊಂದು ಬಿಡು ಅಂತ ಹೇಳಿದ್ರೆ, ಯಾಕೆ ಕೊಂದು ಬಿಡು ಕೊಂದು ಬಿಡು ಅಂತ ಅವಸರ ಪಡ್ತಾರೆ ಅಂದ್ರೆ, ಜಯ ಆಡ್ತಾ ಇದ್ದಾನೆ ಒಳಗೆ, ಅವನ ಬೇಗ ಹೊರಗೆ ತೆಗಿ ಅಂತ, ಕರುಣೆಯಿಂದ ಕೊಲ್ಲು ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ. ದ್ವಾರದಲ್ಲಿ ಕೂತ, ದ್ವಾರಿ ಊರವು ಆಪಾತ್ಯ ಲೀಲಯ, ತೊಡೆ ಮೇಲೆ ಹಾಕೊಂಡ ತರಾರ ಲೀಲಯ. ಕೈ ಇಟ್ಟಂತೆ ಸಿಳಿ ಹೋಯ್ತು ಅಂದ್ರು, ಸಿಳಿಲ್ಲ ಅಂದ್ರು. ಯಾಕೆ, ಆತನ ಕೈ ಅಷ್ಟು ಭಾರ, ಅಷ್ಟು ದೊಡ್ಡ ರೂಪ, ಕೈ ಹೀಗಿಟ್ಟ ಕೂಡಲೇ ಹೊಟ್ಟೆ ಸಿಳಿತು. ಸಿಳಿದ ಒಳಗೆಲ್ಲ ಕರಡುಗಳೆಲ್ಲ ಹುಡುಕದ್ರಂತೆ. ಹೇಳ್ತಾರೆ, ಇನ್ನೆಷ್ಟು ರತ್ನಗಳಿವೆಯೋ ಅಂತ ಹುಡುಕಿದ ಅಂದ್ರು. ಆ ಕರಡು ಕೊರಲ್ಲಿ ಹಾಕೊಂಡಂತೆ, ಅಲ್ರಿ ಹೆಣ ಸತ್ತ ಮೇಲೆ ಹೆಣ, ನಾವೇ ಮುಟ್ಲಿಕ್ಕೆ ಕುದುರೆ ಹೋಗ್ತೀವಿ ಅಂತ. ಅದು ಹೆಣದ ಕರಡು ಕೊರಳಲ್ಲಿ ಹಾಕೊಂಡ್ರೆ ನಮ್ಮಂತವ್ರು ಮಡಿಯವ್ರು ಪೂಜೆ ಮಾಡ್ತಾರ, ಅದು ಆಲೋಚನೆ ಮಾಡಿದ. ಯಾರಿಗೂ ಆಲೋಚನೆ ಮಾಡಲಿಲ್ಲ, ಕರಡ ಹಾಕೊಂಡಿದ್ದಾನೆ, ಅದಕ್ಕೆ ನಿಷೇಧ, ನರಸಿಂಹನ ಪೂಜೆ ಮಾಡಬಾರದು ಅಂತ. ಮಡಿ ಬರಲ್ಲ, ಬರುತ್ತ ಹೆಣ ಬರಲ್ಲ. ಆದ್ರೆ ಇದು ಪ್ರಹ್ಲಾದ ಇದ್ದ ಜಾಗ, ತುಳಿಬಾರದು ಅಂತ ಕೊರಳಲ್ಲಿ ಹಾಕೊಂಡಂತೆ. ಹಾಗೆ ನಾನಿದ್ದ ಜಾಗ ಇದೆ, ಯಾವುದು ಹೃದಯ, ಅದು ತೆಗೆದು ಪಕ್ಕಕ್ಕಿಟ್ಟನಂತೆ, ಇಟ್ಟು ಶರೀರ ಮಾತ್ರ ಬಿಸಾಡಿದ. ನಂತರ ಉಗ್ರನಾಗಿ ತೋರತಾ ಇದ್ದಾನೆ, ಸಿಟ್ಟಿಲ್ಲದವ ಸಿಟ್ಟು ತೋರತಾ ಇದ್ದಾನೆ. ಸಿಟ್ಟಿಗೆ ಬೇಕಾದ ರಾ ಮೆಟೀರಿಯಲ್ ತಮೋಗುಣನೇ ಅವನಲ್ಲಿ ಇಲ್ಲ. ಅದಕ್ಕೆ ನರ ನಟನೆ ಮಾಡಿದ್ಯೋ ಲಕ್ಷ್ಮೀನಲ್ಲ, ನಿದ್ದೆ ಬಂದಿಲ್ಲ, ನಿದ್ದೆ ನಟನೆ ಮಾಡ್ತಾರೆ, ಎಬ್ಬಿಸ್ಲಿಕ್ಕೆ ಆಗತ್ತಾ ಅವರನ್ನ, ಆಗೋದೇ ಇಲ್ಲ. ಸಿಟ್ಟಿಲ್ಲದ ಸ್ವಾಮಿಯನ್ನ ಸಿಟ್ಟು ಕಡಿಮೆ ಮಾಡು ಮಾಡು ಅಂದ್ರೆ ಆಗುತ್ತಾ, ಆಗಲ್ಲ. ಸರಿ, ಬ್ರಹ್ಮದೇವರು ಎಲ್ಲರೂ ಸ್ತೋತ್ರ ಮಾಡಿದ್ರು, ಎಲ್ಲರೂ ಕೂಡ ಮಾಡಿದ್ರು. ಒಂದು ಸ್ತೋತ್ರ ನೋಡ್ಲೇಬೇಕಾಗುತ್ತೆ, ಯಾವುದು? ಇಂದ್ರದೇವರು ಮಾಡಿದ್ರು. ಇಂದ್ರದೇವರ ಬಗ್ಗೆ ನೀವೇನು ತುಂಬಾ ಒಳ್ಳೇದಾಗಿ ಹೇಳ್ತೀರಾ? ಮಾಮೂಲಾಗಿ ಕೇಳೋದು ಇಂದ್ರ ಬಂದ ಹೋದ ಹಾಗೆ ಹೀಗೆ ಅಂತ ಹೇಳಿ, ಹೌದಲ್ವ? ಬರ್ತಾ ಇಲ್ವಾ? ಆಶ್ಚರ್ಯ ಆಗುತ್ತೆ ಇಂದ್ರದೇವರ ಆಶ್ಚರ್ಯಗಳನ್ನು ನೋಡಿದಾಗ. ಏ ಇಂದ್ರ ಬಂದ್ರಿ ನೋಡ್ರಿ, ಹೀಗ್ ಮಾಡಿದ ಹಾಗ್ ಮಾಡಿದ, ಈ ಮಾತು ಬರುತ್ತಲ್ಲ, ಈ ಮಾತೆಲ್ಲ ಯಾರಿಂದ ಬರ್ತಾ ಇದೆ ಒಂದ್ಸಲ ನೋಡಿ. ಜಯತೀರ್ಥರು ಅಂದರೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಅವರ ಗ್ರಂಥ ತಲೆ ಮೇಲೆ ಇಟ್ಟುಕೊಂಡು, ಇವರಷ್ಟು ವೈರಾಗ್ಯವಂತರಿಲ್ಲ, ಇವರಷ್ಟು ಜ್ಞಾನವಂತರಿಲ್ಲ ಅಂತ ನಿಜವಾಗೂ ಅಡ್ಡ ಬೀಳುವ ವ್ಯಕ್ತಿಗಳೇ ಅವರ ಮೂಲ ರೂಪ. ಜಯತೀರ್ಥರಕ್ಕಿಂತ ಜ್ಞಾನ ಅಪಾರ ಜ್ಞಾನ, ಜಯತೀರ್ಥರಕ್ಕಿಂತ ಅಪಾರ ವೈರಾಗ್ಯ, ಜಯತೀರ್ಥರಕ್ಕಿಂತ ಅಪಾರ ಶಕ್ತಿ ಇರುವಂತಹ ಮೂಲ ರೂಪ ಹಿಡ್ಕೊಂಡು ಈ ಬಂದ ಹೋದ ಅಂತ ಹೇಳೋದೇನು? ಆ ರೂಪದ ಒಂದು ತುಂಡು, ಅದಕ್ಕೆ ಹೂವಿನ ಹಾರ ಎಲ್ಲ ಹಾಕಿ ಆರತಿ ಮಾಡ್ತಾ ಜಯತೀರ್ಥರೇ ಅಂತ ಚಪ್ಪಾಳ ತಟ್ಟೋದೇನು? ಅಲ್ಲೇನ್ರಿ, ಬಾಯಲ್ಲಿ ಬಾಳೆಹಣ್ಣಿಟ್ಟು ತಲೆ ಮೇಲೆ ಗುಂಡಕಲ್ಲು ಹಾಕಿ ಹೊಡೆದಂತೆ, ಹೌದಾ? ಅಲ್ಲ, ಇದು ಮಾಡುವುದೇ ಎಂತಹ ಪರಿಸ್ಥಿತಿ? ಆಶ್ಚರ್ಯ ಆಗುತ್ತೆ. ಆ ರೂಪದ ತುಂಡೆ ಅಂತ ಹೇಳಕ್ಕ ಇದಕ್ಕೆ ಮಂಗಳಾರತಿ ಬೆಳಗಿದ್ದೇ ಬೆಳಗಿದ್ದು ಆಶ್ಚರ್ಯ ಆಗುತ್ತೆ. ಒಬ್ರು ಕೇಳಿದ್ರು ನನ್ನ, ಮಧ್ವದಾಯ ದೊಡ್ಡವರು ಜಯತೀರ್ಥರು ದೊಡ್ಡವರು ಅಂತ ಕೇಳಿದ್ರು. ಅಷ್ಟು ಮೇಲೆ ಕಿಡ್ತೀವಿ ಜಯತೀರ್ಥರನ್ನ, ಮತ್ತೆ ಅವರ ಮೂಲ ರೂಪವನ್ನೇ ಪಿವನಕ್ಕಿಂತ ಮನೆ ಆಳಕ್ಕಿಂತ ಕನಿಷ್ಠ. ಇಂದ್ರ ಬಂದ ಹೋದ, ಏ ಇಂದ್ರ ಇದ ನಾವು ಕೊಡೋ ಮರ್ಯಾದೆ,
ಆಲೋಚನೆ ಬರಲ್ಲ ನೋಡ್ರಿ. ಆದ ಕಾರಣ ದೊಡ್ಡವರ ಬಗ್ಗೆ ಆ ರೀತಿ ಎಂದು ಮಾಡಬಾರದು. ಇಂದ್ರದೇವರ ಮಾತು ಬರ್ತಾ ಇದೆ. ಪ್ರತ್ಯಾನೀತಾ ಪರಮ ದಯಿತಾತ್ರಾಯತಾನ ಸ್ವಭಾಗಂ. ಹೇ ಸ್ವಾಮಿ, ನೀನು ಬಂದಿಯ, ನನ್ನ ಯಜ್ಞ ಭಾಗಗಳೆಲ್ಲ ತಿರುಗಿ ಬಂತು. ಏನು ಗೊತ್ತಾ, ಇವನು ನುಂಗಿ ಬಿಟ್ಟು ಪಕ್ಕಕ್ಕೆ ಇಟ್ಟುಕೊಂಡಿದ್ನಲ್ಲ ತನ್ನ ಶಕ್ತಿಗಾಗಿ, ಅದೆಲ್ಲ ತಂದಿಯ. ಸಂಸೃಷ್ಟಂ ಧನ ಉಭಯಂ ಸಮಾಕೃತ ಅಸ್ಮಭ್ಯಂ ದತ್ತಾಂ ವರುಣಸ್ಯ ಮನ್ಯು. ನಮ್ಮದು ಮಾತ್ರ ಅಲ್ಲ, ಅವರ ಸಂಪತ್ತನ್ನು ಕಿತ್ತು, ನಮ್ಮ ಸಂಪತ್ತು ಕದ್ದಿದ್ದಾರೆ ಅವರು. ಈ ಕದ್ದ ನಮ್ಮ ಸಂಪತ್ತಿನ ಜೊತೆಗೆ ಅವರ ಸಂಪತ್ತನ್ನು ತೆಗೆದು ನಮಗೆ ಕೊಡು ನರಸಿಂಹ ಅಂದದ್ದು ಮಾಡಿದೆ. ಇವಾಗ ಬಂದು ಇಂದ್ರದೇವರಿಗೆ ಅವರ ಭಾಗಗಳ ಸಹಿತ ಇವರ ಭಾಗಗಳೆಲ್ಲ ತಂದು ಕೊಟ್ಟ. ಅದೇನಂತೆ ಹೇಳ್ತಾ ಇದ್ದಾರೆ, ಸ್ವಾಮಿ ನೀನು ಬಂದ ಕೂಡಲೇ, ಕೊಂದ ಕೂಡಲೇ ನಮ್ಮ ಭಾಗಗಳು ನಮ್ಮ ಕೈಗೆ ಬಂತು. ಹೌದಾ, ಬಹಳ ಖುಷಿ ಆಯ್ತಲ್ಲ. ಎಲ್ಲರೂ ಹೇಳ್ತಾರೆ, ಪುರಾಣಕಾರರು ಪುರಾಣ ಪ್ರವಚನ ಮಾಡೋರು, ನೀನು ಬರೀ ಪದವಿಗಾಗಿ ಬದುಕುವ ಅಂತ ಹೇಳ್ತಾರೆ. ಪದವಿ ಬಂತಲ್ಲ, ಬದುಕು ಅಂದರೆ ಹೇಳ್ತಾರೆ. ಮತ್ತೆ ಹೇಳಿದ್ದು ಇವನು ಕೊಲ್ಲು ಕೊಲ್ಲು ಅಂತ. ಅದಕ್ಕೆಲ್ಲ ಸ್ವಾಮಿ ಒಂದು ಕೆಲಸ ಮಾಡಿದ್ರು. ಇವರು ಏನ್ ಮಾಡಿದ್ರು ಗೊತ್ತೋ, ನಮ್ಮ ಹೃದಯ ಕಮಲವನ್ನೇ ಆಕ್ರಮಿಸಿ ಬಿಟ್ರು ಈ ದೈತ್ಯರು. ಇದೆಲ್ಲಿದ್ರಿ ಪದ್ಯದಲ್ಲಿದೆ, ದೈತ್ಯ ಆಕ್ರಾಂತಂ ಹೃದಯ ಕಮಲಂ ತದ್ಗೃಹಂ ಪ್ರತ್ಯಬೋಧಿ. ವಿಜಯದಾಸರು ಹೇಳ್ತಾರೆ, ಎಷ್ಟು ದಿವಸಗಳಾಯಿತೋ ಬೀಗ ಮುದ್ರೆಯ ಮಾಡಿ ವಾಸವಾಗಿದ್ದರು ದುರುಳರಲ್ಲಿ. ರೈತರು ಮಾಡೋದೇನು ಅಂದ್ರೆ, ಈ ದೇವತೆಗಳ ಸಂಪತ್ತು ಅಂದ್ರೆ ದೇವರ ಧ್ಯಾನ, ಅದು ಹಾಳು ಮಾಡಿದ್ರೆ ಬಿದ್ರಿ ಇವರು ಅಂತ ದೇವತೆಗಳ ಹೃದಯಕ್ಕೆ ಹೊಕ್ಕು ಬಿಟ್ಟು ಅವರಲ್ಲಿ ಧ್ಯಾನ ಮಾಡದಂತೆ ಮಾಡಿಬಿಡ್ತಾರೆ. ಸಾಕು, ನೀರಸಾಗಿ ಬೀಳುತ್ತಾರೆ ದೇವತೆಗಳೆಲ್ಲ. ಅದು ಮಾಡಿದ್ರು. ಈಗ ಅವನ ಕೊಂದ ಕೂಡಲೇ ದೈತ್ಯರೆಲ್ಲ ಓಡಿ ಹೋದ್ರು, ಅಲ್ಲೆಲ್ಲ ಇಲ್ಲಿ ಓಡಿ ಹೋದ್ರು. ನನ್ನ ಹೃದಯ ಕಮಲ ಅರಳಿದೆ, ಅಲ್ಲಿ ನಿನ್ನ ನೋಡತಾ ಇದ್ದೇನೆ, ನನ್ನ ರಾಜ್ಯ ನನಗೆ ಬಂತಯ್ಯ. ಅವಾಗ ಹೇಳ್ತಾರೆ, ಹೌದಾ, ನಿಮ್ಗೆ ಸ್ವರ್ಗವೇ ಮುಖ್ಯ ಅಲ್ಲ ಅಂದ್ರೆ ಹೇಳ್ತಾರೆ, ಹೇ ಸ್ವಾಮಿ ನಾನು ಮೋಕ್ಷವೇ, ಮೋಕ್ಷವೂ ಬೇಡ ಅಂತ ಹೇಳುವವರು ನಾವು. ಕಿಂ ಬಹುಮತ ನಾಸಿಂಹಾಪರೈಃ ಕಿಂ, ಹೇಳ್ತಾರೆ ನನಗೆ ಕೈವಲ್ಯವೇ ಬೇಡ, ಮೋಕ್ಷವೂ ಬೇಡ ಅಂತ ಇರುವಂತಹ ನಮಗೆ ಒಂದು ಮನ್ವಂತರ ಕಾಲ ಇರುವ ದ್ವಿಜುಬಿ ಪದವಿ ಯಾವುದು, ಇಂದ್ರ ಪದವಿ, ಅದಕ್ಕಾಗಿ ಒದ್ದಾಡುತ್ತೇನಾ ಹರಿಯೇ, ನನಗೆ ಬೇಕಾಗಿಲ್ಲ. ನಾನು ಒದ್ದಾಡಿದ್ಯಾಕೆ ಗೊತ್ತಾ, ಇವನ ಕೊಲ್ಲು ಕೊಲ್ಲು ಅಂತ ಒದ್ದಾಡಿದ್ಯಾಕೆ ಗೊತ್ತಾ, ನಿನ್ ಹಿಂದೆ ಬಿದ್ದು ಈ ಹೃದಯ ಕಮಲ ಅರಳದಂತೆ ಮಾಡಿ ನಿನ್ನ ಧ್ಯಾನ ಇಲ್ಲದೆ ಮಾಡಿದರಯ್ಯ, ಅದಕ್ಕೆ ನಾನು ಒದ್ದಾಡಿದ. ಈಗ ಬಂತು, ಬೇಕಾದ್ರೆ ಯಾರು ಬೇಕಾದ್ರೂ ತಗೊಳ್ಳಿ, ಇಂದ್ರ ಪದವಿ ನನಗೆ ಬೇಕಾಗಿಲ್ಲ. ಇದು ಇಂದ್ರದೇವರ ಪಿಕ್ಚರ್ ಇದ್ದಾರೆ. ಈ ಇದಕ್ಕಾಗಿ ನಾನಾ ಕಂಡ ಮಾಡಬಾರದ ಕೆಲಸ ಎಲ್ಲ ಮಾಡುವ MLA ಸರ ಮಾಡುವಂತ ಇವರು ಇಂದ್ರದೇವರ ಕುರಿತು ಮಾತಾಡಿದ್ರೆ ನಮಗೆ ಇರುತ್ತೆ ಅಂದ್ರೆ ಗತಿ ಸದ್ಗತಿ ಆಗುತ್ತಾ ನಮಗೆ? ಕೊಚ್ಚ ಹಾಕಲ್ಲ ದೇವರು. ಏನು ಸಪ್ತರ್ಷಿಗಳ ಪೂಜೆ ಮಾಡಿದ್ವಿ, ತಲೆಬಾಗಿ ನಮಸ್ಕಾರ ಮಾಡುವಂತಹ ಪೀಠ ಇಂದ್ರ ಪೀಠ, ಎಂಥ ದೊಡ್ಡ ಪೀಠ. ಇಂದ್ರದೇವರು ಸಾಮಾನ್ಯವೇ, ಅವರಿಂದ ಬಂದ ಒಂದು ತುಂಡು. ಆ ಶಕ್ತಿ ಇಲ್ಲ, ಆ ತಾಕತ್ತಿಲ್ಲ, ಆ ಜ್ಞಾನ ಇಲ್ಲ, ಏನೂ ಇಲ್ಲ, ಅದ್ರ ಚೂರು ಇದೆ. ಆ ಚೂರನ್ನು ನೋಡೇ ಜಗತ್ತು ಅಪ್ಪಾ ಈಗ ವೈರಾಗ್ಯ ಅಂತ ಹೇಳ್ತೀವಲ್ಲ, ಮತ್ತೆ ಮೂಲ ರೂಪದಲ್ಲಿ ಎಂಥ ವೈರಾಗ್ಯ ಇರಬೇಕು, ಜ್ಞಾನ ಇರಬೇಕು, ಶಕ್ತಿ ಇರಬೇಕು. ಮತ್ತದನ್ನ ಗುರುತಿಸಬೇಡ. ಮತ್ತೆ ಅದಕ್ಕೆ ಪೂಜೆ ಮಾಡಿದರೆ ಈ ರೂಪಕ್ಕೆ ಪೂಜೆ ಮಾಡಿದಂತೇನೆ, ಇದಕ್ಕೆ ಪೂಜೆ ಮಾಡಿ ಇಂದ್ರದೇವರನ್ನ ಬೈದರೆ ನಾನು ಹೊಟ್ಟೆ ದುಃಖದಿಂದ ಹೇಳ್ತಾ ಇದ್ದೇನೆ. ಇದು ನಡೆಯೋ ಕಥೆ. ಆಚೆಯೇ ಅವರು ಇಂದ್ರದೇವರ ಮೇಲೆ ದ್ವೇಷ ಅಂದ್ರೆ ಒಂದು ಪಕ್ಕ ಜ್ಯೋತಿರಲ್ಲಿ ಅಪಾರ ಭಕ್ತಿಯಿಂದ ಜ್ಯೋತಿರಂದು ಕೂಡಲೇ ದಿಕ್ಕಿಗೆ ನಮಸ್ಕಾರ ಮಾಡ್ತಾರೆ, ಅದರಲ್ಲೂ ಡೊಂಕಿ ಇಲ್ಲ, ಜ್ಯೋತಿರ ಮೇಲೆ ಅಪಾರ ಭಕ್ತಿ ಇದೆ. ಆದ್ರೆ ತಾವು ಏನು ಮಾಡ್ತಾ ಇದ್ದೀವೋ ಪ್ರಜ್ಞೆ ಇಲ್ಲದೆ ಅವರದ್ದೇ ರೂಪ, ದೊಡ್ಡ ರೂಪ, ಅದಕ್ಕೆ ಅವಮಾನ ಮಾಡಿ ಜ್ಯೋತಿರ್ಥರಿಗೆ ಅವಮಾನ ಮಾಡ್ತಾ ಇದ್ದಾರಲ್ಲ. ಸರಿಯಾ, ಯಾರು ಮಾಡ್ತಾರೋ, ಯಾಕೆ ಯಾರು ಹೇಳಿದ್ದಾರೆ ಅಂದ್ರೆ, ನಾನು ಚಿಕ್ಕ ಹುಡುಗಿದ್ದಾಗೆಲ್ಲ ಕೇಳ್ತಾ ಇದ್ದೆ ಇದನ್ನ, ಇಂದ್ರ ಅಂದ್ಕೊಳ್ಳಿ ಸರ್, ಏಯ್ ಇಂದ್ರ ಸರಿ ಮುಂದಕ್ಕೆ ಹೋಗೋಣ ಬಂದಲ್ಲ, ಯಾಕಂದ್ರೆ ಸಮಯ ಆಗ್ತಾ ಇದೆ, ಮಳೆ ನಿಂತಿದೆ. ಬ್ರಹ್ಮದೇವರು ಹೇಳಿದರು, ಅಪ್ಪ ಪ್ರಹ್ಲಾದ ನೀನು ಬಂದ್ರೆ ಹೊರಗು ಸಿಟ್ಟು ಪಡೆಯಲು ಮಾಡಲ್ಲ ಅಂತ ಬಾರಯ್ಯ ಅಂದ್ರು. ಬಂದು ನಮಸ್ಕಾರ ಮಾಡಿದರು, ಸ್ವಾಮಿ ಕೃಪೆಯ ಪರಿಪ್ರತಃ ಕೃಪೆಯಿಂದ ಒದ್ದೆ ಆದನಂತೆ. ಆಶೀರ್ವಾದ ಮಾಡಲಿಕ್ಕೆ ತಲೆ ಕೈ ಮೇಲಿಟ್ಟ, ಕೈಯನ್ನ ತಲೆ ಮೇಲಿಟ್ಟ. ಸಪದಿ ಅಭಿವ್ಯಕ್ತ ಪರಾತ್ಮ ದರ್ಶನ, ಒಳಗೂ ಹೊರಗೂ ದೇವರನ್ನು ನೋಡ್ತಾ ಇದ್ದಾರೆ. ದೇವರ ಕರಸ್ಪರ್ಶ ಆದ ಕೂಡಲೇ
ಹೊರಗೂ ದೇವರು ಹೊಳಿತಾ ಇದ್ದಾರೆ, ಹೊರಗೂ ದೇವರು ಹೊಳಿತಾ ಇದ್ದಾರೆ. ನೋಡತ ಅಷ್ಟೌಷೀತ ಹರಿಂ ಏಕಾಗ್ರ ಮನಸ ಸುತಮಾಹಿತ. ಸ್ತೋತ್ರ ಹೇಗ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮನಸ್ಸಲ್ಲೇ ಇರ್ಬೇಕಂತೆ, ದೇವರಲ್ಲೇ ದೇವರಲ್ಲೇ ನೋಟ ಇರ್ಬೇಕಂತೆ. ನಂತರ ಚೂರು ದೇವರ ಕರುಣೆಯನ್ನ ನೆನೆದು ಮನಸ್ಸು ಕರಗಬೇಕಂತೆ. ಮನಸ್ಸು ಕರಗಿದ ಮೇಲೆ ಕಣ್ಣಲ್ಲಿ ನೀರು ಬರ್ತಾ ಇರ್ಬೇಕಂತೆ, ಕಂಠ ಬಿಗಿದಿರಬೇಕಂತೆ. ಹೇಳ್ತದೆ ತನ್ಯಸ್ಥ ಹೃದಯ ಕ್ಷಣ ಪ್ರೇಮ ಗದ್ಗದಯ ವಾಚ. ಪ್ರೇಮದಿಂದ ಕಂಠ ಗದ್ದಲಾಗಿರಬೇಕಂತೆ. ಇಷ್ಟೆಲ್ಲಾ ಲಕ್ಷಣಗಳಿಂದ ದೇವರ ಸ್ತೋತ್ರ ಮಾಡಿ ಅಂತ. ನಿಜವಾಗಿ ನಮ್ಮ ಸ್ತೋತ್ರ ಮೆಕ್ಯಾನಿಕಲ್ ಸ್ತೋತ್ರ ಹೋಗ್ತಾನೆ ಇರುತ್ತೆ, ಅದು ನಮಗೆ ಕಠೋರವಾಗಿರುತ್ತೆ. ಅರ್ಥ ಚಿಂತನೆ ಇಲ್ಲ, ಏನೂ ಇಲ್ಲ, ನಮ್ಮ ಬಾಳಿನ ಹೋಗ್ತಾ ಇರ್ತೇವೆ. ಅದಕ್ಕೆ ಪ್ರಹ್ಲಾದ ಅದ್ರ ಹೇಳಿಕೊಡ್ತಾರೆ, ಮಾಡಿ ತೋರಿಸ್ತಾ ಇದ್ದಾರೆ. ತದನಂತರ ದೇವರ ಸ್ತೋತ್ರ ಮುಡಿಸಿದ್ರು, ಭಗವಂತ ವರ ಕೇಳು ಅಂತ ಹೇಳಿದ. ಅದಕ್ಕೆ ಕೇಳಿದ್ರು, ಸ್ವಾಮಿ ನನಗೆ ವರ ಬೇಡ, ಯಾಕೆ ವರ ಕೇಳುವವರು ವ್ಯಾಪಾರಿಗಳು, ನಾನಲ್ಲ, ನಾನು ಭಕ್ತ. ಆದರೆ ಒಂದು ವರ ಕೇಳ್ತೇನೆ, ದೊಡ್ಡವಲ್ಲ ಕೇಳು ಅಂತ ಹೇಳಿದ್ದೆಲ್ಲ ಕೇಳ್ತೇನೆ. ಒಂದು ವೇಳೆ ನೀನು ಅದೃಶ್ಯನಾದ ಮೇಲೆ ಈಗೇನೋ ಒಳಗೇನೋ ವರಗಳು ಬೇಕು ಅಂತ ಯಾವುದಿಲ್ಲ ಆಸೆ. ಒಳಗೆ ಬೇರೆ ಏನೋ ಇದ್ದು ನೀನು ಹೋದ ಮೇಲೆ, ಅಯ್ಯೋ ಹೋದ್ಮೇಲೆ ನರಸಿಂಹ ಕೇಳಿದ್ರೆ ಚೆನ್ನಾಗಿರ್ತು ಅಂತ ಅಂದುಕೊಂಡ್ರೆ ಮತ್ತು ಆ ಬರಬಾರದು. ಒಳಗೇನಾದ್ರೂ ಇದ್ದೆ ತೆಗೆದುಬಿಡು, ಅದು ವರ ಕೇಳ್ತೇನೆ. ಕಾಮಾನಾಂ ಹೃದಯ ಅಸಂರೋಹ ಭವತಸ್ತು ಋಣೇ ವರಂ. ನನ್ನ ಮನಸ್ಸಿನಿಂದ ಕಾಮನೆಗಳನ್ನು ತೆಗೆದುಬಿಡಪ್ಪ, ಇಷ್ಟು ಸಾಕು ಅಂತ ಕೇಳಿಕೊಂಡ್ರು. ನಂತರ ಅಪ್ಪನಿಗಾಗಿ ಕೇಳ್ತೇನೆ, ಏನ್ ಉದ್ಧಾರ ಮಾಡಯ್ಯ ನನ್ನಪ್ಪನನ್ನ ಹಿತಾಮೆ ಹುಯೇತ. ನರಸಿಂಹದೇವರಂದ್ರು ಎಂಥ ಮಾತು ಹೇಳಬೇಕು ನರಸಿಂಹದೇವರು? ಸರಳ ಪ್ರಹ್ಲಾದ, ನಿಮ್ಮಪ್ಪನೆಲ್ಲ ಉದ್ಧಾರ ಮಾಡ್ಬೇಕು, ಅಟ್ರಾಕ್ಷನ್ ಮಾಡಿದ್ವಿ. ಇಲ್ಲ, ಇಷ್ಟು ಜನ ಹೇಳ್ತಾರೆ, ಭವಾನ್ ವೈ ಕುಲಪಾವನ, ನಿನ್ನಂಥ ಕುಲಪಾವನರು ಹುಟ್ಟಿದ ಮೇಲೂ ಅಪ್ಪನಿಗೆ ಸದ್ಗತಿ ಬೇಕಂತ ಕೇಳಬೇಕೇನು? ಪ್ರಹ್ಲಾದ, ಮೊದಲು ಉದ್ಧಾರ ಆಗಿ ಆಯಿತು ನಿಮ್ಮಪ್ಪ. ತ್ರಿಸಪ್ತ ಹಿಪ್ಪುತ, 21 ಕುಲಪಾವನ ಆಯಿತು. ನೀವು ಹುಟ್ಟಿದ ಕೂಡಲೇ ಈಗಲ್ಲ, ಹಾಗೆ ಆಯಿತು. ಸರ್ಟಿಫಿಕೇಟ್ ಈಗ ಬರಬೇಕು ನರಸಿಂಹದೇವರಿಂದ ಅಲ್ವೋ? ಅಂತಹ ಸರ್ಟಿಫಿಕೇಟ್ ಬಂದಿದೆ. ಸರಿ ಪ್ರಹ್ಲಾದ ರಾಜರು ಕೊನೆಗೆ ಹೇಳ್ತಾರೆ, ನರಸಿಂಹ ಇಷ್ಟೆಲ್ಲ ಪುಣ್ಯ ಮಾಡಿದೆಯಲ್ಲ, ಸರಿ ಒಂದು ಮನ್ವಂತರ ಕಾಲ ಮಾತ್ರ ಇದ್ದು ಹೇಳ್ತಾರೆ, ಭೋಗೇನ ಪುಣ್ಯಂ ಕುಶಲೇನ ಪಾಪಂ. ಪುಣ್ಯ ಭೋಗ ಮಾಡಿ ನಂತರ ಪಾಪವನ್ನ ಪ್ರಾಶ್ಚಿತ್ತ ಮಾಡಿಕೊಂಡು. ಪ್ರಹ್ಲಾದರಾದರೂ ಪಾಪ ಮಾಡಿದ್ರ ಆ ಚಿಕ್ಕ ವಯಸ್ಸಿನಲ್ಲಿ, ಅಂದ್ರೆ ಅವರು ಮಾಡಬೇಕಾದ ಕರ್ಮಗಳು ಬಿಟ್ಟಿದ್ರು ಧ್ಯಾನದಲ್ಲಿ ಕೂತು, ಅದಕ್ಕೂ ಪ್ರಾಯಶ್ಚಿತ್ತ ಆಗ್ಬೇಕಂತೆ. ಧ್ಯಾನದಲ್ಲಿ ಕೂತಾಗ ಸಂಧ್ಯಾದ ಕರ್ಮಗಳು ಬಿಟ್ಟಿದ್ರಲ್ಲ, ಅದಕ್ಕೂ ಪ್ರಾಯಶ್ಚಿತ್ತ ಆಗ್ಬೇಕು ಅಂತ. ಆ ರೀತಿಯಾಗಿ ನಾವು ಮಾಡೋದಕ್ಕೆ ಏನಾಗ್ಬೇಕು ಆ ರೀತಿ ಪ್ರಹ್ಲಾದರಾದರಿಗೆ ಹೇಳಿ, ಮನ್ವಂತರಾದ ಮೇಲೆ ಬಂದು ಬಿಡು ನನ್ನ ಹತ್ರ, ಅಂದ್ರೆ ನಾನು ಬರಲ್ಲ ಅಂತಂತೆ. ಇದೆಯಾ ಕುಮಾರಾಯ, ಏನ್ ಇಲ್ಲ ಚೆನ್ನಾಗಿದೆಯಾ ಅಂತ ಹೇಳಿದ್ರೆ ಹೇಳ್ತಾರೆ, ಏನಾನ್ ಕೃಪಣ ಅನ್ ವಿಮೋಕ್ಷ. ಈ ಕೃಪಣರಿದ್ದಾರಲ್ಲ, ಕೃಪಣ ಶಬ್ದಕ್ಕರ್ಥ ಏನು ನಮ್ಗೆ ಗೊತ್ತು? ಕೃಪಣ ವತ್ಸಲ, ಕೃಪಣ ವತ್ಸಲ ಅಂತ ಹೇಳ್ತೀವಿ, ಕೃಪಣ ಅಂದ್ರೆ ಗೊತ್ತಿಲ್ಲ. ಒಂದು ರೂಪಾಯಿ ಸುಖಕ್ಕಾಗಿ ಕೋಟಿ ರೂಪಾಯಿಯಷ್ಟು ಕಷ್ಟಪಡುವವ ಕೃಪಣ. ದುಃಖ ಪಡ್ತಾನೇ ಇರ್ತಾನೆ, ಅದಕ್ಕೆ ಚೂರು ಸುಖ ಸಿಗತ್ತಲ್ಲ ಅಂತ ಅವನ ಅವಂತೆ. ಇವರಿಗೆ ನಿನ್ನ ಪರಿಚಯ ಇಲ್ಲ, ನಿನ್ನ ಪರಿಚಯ ಮಾಡುವ ಕೊಡುವ ಗುರುಗಳು ಇಲ್ಲ, ಯಾರೂ ಇಲ್ಲ, ಒದ್ದಾಡ್ತಾ ಇದ್ದಾರೆ. ನಾನೊಬ್ಬನೇ ಅಲ್ಲಿಗೆ ಹೇಗೆ ಬರಲಿ? ಬರಲ್ಲ, ಇವರ ಕರ್ಕೊಂಡೆ ಬರ್ತೇನೆ. ನೀನೇ ಪಾಠ ಮಾಡ್ತೀಯಾ? ಇಲ್ಲ, ಅವರವರ ಗುರುಗಳನ್ನ ಅವರವರಿಗೆ ಸಿಗುವಂತೆ ಮಾಡಿ ನಾನು ಎಲ್ಲರ ಕರ್ಕೊಂಡು ಬರ್ತೇನೆ. ಆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ, ಈಗಲೂ ಕೂತಿದ್ದಾರೆ. ಅದಕ್ಕೆ ದೇವರಂದ್ರು, ಹೌದಾ, ಹಾಗಾದ್ರೆ ನಿಮ್ಗೊಂದು ಪೋರ್ಟ್ ಫೋಲಿಯೋ ಕೊಡ್ತೇನೆ. ಏನದು? ಸರ್ವೇಶಾಂ ಪ್ರತಿರೂಪ ಧೃಕ್. ಈ ಪದವಿ ಬರುತ್ತೆ ನೋಡಿ, ನೀನು ಎಲ್ಲರಿಗೂ ಬಿಂಬಸ್ಥಾನೀಯನಾಗಿರು. ಅಂದ್ರೆ ನಿನ್ನಿಂದ ಇರುವ ವ್ಯಾಪಾರಗಳೆಲ್ಲ ನಡೆಯಲಿ. ಭಕ್ತರದ್ದು ಯಾರದ್ದು? ಮದ್ಭಕ್ತ ಹತ್ವಾಮನೋರಥ, ಎಲ್ಲರೂ ನಿನ್ನ ಫಾಲೋ ಆಗ್ಲಿ ಅಂತ ಹೇಳಿದ್ರು. ಕಲಿಯುಗದಲ್ಲಿ ಬಂದು ಎಷ್ಟೆಷ್ಟು ದೊಡ್ಡವರು ಬಂದ್ರು, ವ್ಯಾಸರಾಜರ ಪಾದಕ್ಕೆ, ರಾಯರ ಪಾದಕ್ಕೆ ಬಂದು ಬಿದ್ದರೆಲ್ಲರೂ ಕೂಡ ದೊಡ್ಡ ದೊಡ್ಡವರೇ ಬಂದ್ರು. ಆದರೆ ಒಳಗೆ ಚರ್ಯ ಬೇರೆ. ಗೋಪಾಲದಾಸರು ಹೇಳಿದ್ರು, ಅದನ್ನ ವಿಜಯದಾಸರು ಹೇಳಿದ್ರು, ತಮಕ್ಕಿಂತ ದೊಡ್ಡವರು ಬಂದ್ರೆ ವೃಂದಾವನ ಮುಂದೆ ಎರಗಿದ್ರೆ ರಾಯರು ಸರಕೊಂಡು ತಮಕ್ಕಿಂತ ದೊಡ್ಡವರಿಂದ ಉಪದೇಶ ಕೊಡಿಸ್ತಾ ಇದ್ರಂತೆ. ಅವರಿಗೆ ಉಪದೇಶ ಆಗುವಾಗ ಇವರು ಕೇಳ್ತಾ ಇದ್ರಂತೆ ಪಕ್ಕದಲ್ಲಿ ನಿಂತ್ಕೊಂಡು. ಇದು ರಾಯರ ಚರಿತ ಆಗ್ತಾರೆ. ಆ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ನಮಗಾಗಿ ನಿಂತಹ ಮೂರ್ತಿ ಪ್ರಹ್ಲಾದರಾದರು ಅಂತ ತಿಳಿಸಿಕೊಟ್ರು. ಇಷ್ಟಾದರೂ ಕೂಡ ಇನ್ನ ನರಸಿಂಹದೇವರ ಕಥಾ ಮುಗಿದಿಲ್ಲಲ್ಲ, ಹೇಳ್ಬೇಕಾದ್ ಹೇಳಿಲ್ಲ, ಅದಕ್ಕೆ ಕೊನೆಗೆ ತಂದೆ ಅದನ್ನ ಹೇಗ್ ಕೊಂದ? ಉಗುರಿನಿಂದ ಕೊಂದ. ಬರ ಬಂದಿತ್ತು ಏನಂತ? ಚೇತನ ಇದ್ದದ್ದರಿಂದ ಸಾವು ಬರಬಾರದು, ಚೇತನ ಇಲ್ಲದ್ದರಿಂದ ಸಾವು ಬರಬಾರದು.
ಉಗುರು ಬೆಳೆಯತ್ತೆ, ಚೇತನ ಇದ್ದದ್ದು ಹೌದು, ಅದಕ್ಕೆ ಏನು ಗೊತ್ತಾಗಲ್ಲ, ಅದರಿಂದ ಜಡವೂ ಹೌದು. ಅಂದ್ರೆ ಹಾಗೆ ಜಡವೂ ಅಲ್ಲ ಚೇತನವೂ ಅಲ್ಲ ಅಂತ ಉಗುರು. ಆದ್ದರಿಂದ ಉಗುರಿನಿಂದ ಕೊಂದ ನರಸಿಂಹ ವರ ಹತ್ಯೆ ಮಾಡಿದ, ಹೌದೋ ಅಲ್ವೋ? ಇಷ್ಟೇ ಇಲ್ಲ ಹೇಳೋದು, ತಿಳ್ಕೊಂಡ್ರೆ ಸಾಕಂತೆ. ನರಕಕ್ಕೆ ಸೀದಾ ಹೋಗ್ತೀರಿ ವಿತೌಟ್ ಅನ್ಬೈಲಬಲ್ ವಾರಂಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಯಾಕೆ ಹೇಳ್ಕೊಡ್ತೀರಾ? ಅದೇನು ತಿಳ್ಕೊಂಡಿದ್ದು ನೀವು, ಬೇರೆ ತಿಳ್ಕೊಂಡಿದ್ದೀರಾ? ತಿಳ್ಕೊಂಡು ಹೇಳ್ಬಿಡಿ, ಅದನ್ನ ನೋಡ್ ಕೇಳ್ತೇನೆ. ನರಸಿಂಹ ಉಗುರಿಂದ ಕೊಂಬತ್ತು ಯಾಕೆ ಅಂದ್ರೆ, ಈ ಎಕ್ಸ್ಪ್ಲನೇಷನ್ ಬಿಟ್ಟು ಇನ್ನೇನಾದ್ರೂ ಗೊತ್ತಿದ್ರೆ ಹೇಳಿ. ಇಲ್ಲಿ ಬರುತ್ತೆ ಏನದು ಅಂದ್ರೆ, ಪಾನ್ ಬಸ್ಮಾನ್ ನೋಡಿ, ಪುರಾಣ ಕೇಳ್ತೀವಿ ತಲೆ ಓಡಲ್ಲ, ಹೌದು ಹೌದು ಅಂತ ಹೋಗ್ತೀವಿ, ಒಳಗೆ ಹೋಗಿ ಪಾನ್ ಬಸ್ಮಾನ್ ಅಂತ ಹೇಳ್ತೀವಿ. ಅಂದ್ರೆ ಇವನ ಉಗುರು ಇವನು ಬೇರೆ ಅಲ್ಲ, ಇವ ಜ್ಞಾನಾನಂದಾತ್ಮಕ, ಇವನ ಉಗುರು ಜ್ಞಾನಾನಂದಾತ್ಮಕ, ಅಂದರೆ ಇವನೇ ನರಸಿಂಹ, ಉಗುರೇ ನರಸಿಂಹ. ಸರಿಯಪ್ಪ, ಬಹಳ ಚೆನ್ನಾಗಿ ಗೊತ್ತಾಯ್ತು, ನಮ್ಮ ಮಾತುಗಳೆಲ್ಲ ಚೆನ್ನಾಗಿ ಗೊತ್ತಾಯ್ತು. ಒಂದು ಪ್ರಶ್ನೆ ಬರುತ್ತೆ, ಅವ ಕೇಳಿದ್ದೇನು, ಚೇತನದಿಂದ ಸಾವು ಬರಬಾರದು, ಜಡದಿಂದ ಸಾವು ಬರಬಾರದು ಅಂದ್ರೆ ಚೇತನನೇ ಕೊಂದದ್ದಾಯ್ತು. ಈಗ ಯಾರು? ದೇವ. ಅವನ ಉಗುರು ಚೇತನ, ಜಡ ಅಲ್ಲ, ಚೇತನನೇ ಕೊಂದ. ವರ ಎಲ್ಲಿ ಸತ್ಯ ಮಾಡಿದ? ಹೌದು ಅಲ್ಲೋ? ಪ್ರಶ್ನೆ ಬರುತ್ತೋ ಇಲ್ವೋ? ಇವನ್ ನಂಬಿಕೊಂಡ್ರೆ ಎಲ್ಲ ಮುಳುಗಿಸ್ಬಿಡ್ತಾನೆ. ಆ ವರ ಸತ್ಯ ಮಾಡಿಲ್ಲ, ಯಾವ ವರ ಸತ್ಯ ಮಾಡಿಲ್ಲ, ಸುಮ್ಮನೆ ಕೊಂದು ಬಿಟ್ಟ. ಪಾಪ ಮಕ್ಕಳು ಯಾರೋ ರೈತರಲ್ಲ, ಹೌದು ಹೌದು ಅನ್ಕೊಂಡ್ಬಿಟ್ರೆ ಅಷ್ಟೇ, ನಾವ ನಂಬ್ತೀವ? ಕ್ವಶನ್ ಮಾರ್ಕ್ ಹಾಕಲ್ವಾ? ಇನ್ನೊಂದು, ಮೊದಲು ಹೇಳುವಲ್ಲ, ನಮ್ಮ ಉಗುರು ಜಡ ಅಲ್ಲ ಚೇತನ ಅಲ್ಲ, ನರಸಿಂಹದೇವರದು ಹಾಗೆ ಅಂತ ತಿಳ್ಕೊಂಡು ಅದಕ್ಕೆ ಉಗುರಿಂದ ಸೀಳಿದ ಅಂತ ತಿಳಿದ್ರೆ, ದೇವರನ್ನು ಕೂಡ, ದೇವರ ಉಗುರು ಕೂಡ ಹಾಗೆ ಜಡವೂ ಅಲ್ಲ ಚೇತನವೂ ಅಲ್ಲ ಅಂತ ಹೇಳಿದ್ದಾಯ್ತು. ನೆಕ್ಸ್ಟ್ ಸ್ಟೆಪ್ ಏನದು? ಇವನ ಉಗುರು ಇವನಿಂದ ಭಿನ್ನ ಅಲ್ಲ ಅಂತ ಹೇಳಿದ್ದಾಯ್ತು. ಅಂದ್ರೆ ಇವನು ಕೂಡ ಜಡವೂ ಅಲ್ಲ ಚೇತನ, ಅಂದ್ರೆ ಜಡವೂ ಹೌದು ಚೇತನವೂ ಹೌದು ಅಂತಾಯ್ತು. ದೇವರನ್ನ ಬೈದುವೋ ಹೊಗಡದುವೋ, ಅದರಿಂದ ಏನಾಗುತ್ತೆ ನಮಗೆ? ಡೈರೆಕ್ಟ್ ನರಕಕ್ಕೆ ಹೋಗುವ ರಾಜಮಾರ್ಗ. ಪುರಾಣ ಕೇಳಿದ್ರೆ ಎಲ್ಲಿ ಹೋಗ್ಬೇಕು? ಸೀದಾ ಹೋಗ್ಬೇಕು, ಮತ್ತು ನಾನ್ ಸ್ಟಾಪ್ ಗಾಡಿ ಅದು. ಹಾಗಾದ್ರೆ ಗತಿ ಏನು ಅಂತ ಹೇಳ್ತಾರೆ. ಅದಕ್ಕೆ ಮೊದಲಿಂದ ಹೇಳ್ತಾ ಇದೆ, ಹಿರಣ್ಯಕಶಿಪು ಹೇಳಿದ್ದೇನು ಅಂದರೆ, ಅವನ ತಲೆಯಲ್ಲಿ ಇದ್ದದ್ದು ಎರಡೆ, ಜೀವ ಜಡ, ದೇವ ಅಂಬೋದು ಇಲ್ಲವೇ ಇಲ್ಲ ಅವನ ತಲೆಯಲ್ಲಿ. ಜೀವನೇ ತಪಸ್ಸು ಮಾಡಿದರೆ ಆ ಪೋಸ್ಟಿಗೆ ಹೋಗ್ತಾನೆ ಎಂಬುದಿತ್ತು. ಅದಕ್ಕೆ ಕೇಳಿದ, ನನಗೆ ಚೇತನದಿಂದ ಸಾವು ಬರಬಾರದು ಅಂದ್ರೆ ಅರ್ಥ ಏನು? ಜೀವರು ಯಾರಿಂದ ಸಾವು ಬರಬಾರದು ಅಂತ ಕೇಳಿದ್ದ. ಅದಕ್ಕೆ ಸ್ವಾಮಿ, ಜೀವ ಜಡ ವಿಲಕ್ಷಣ ಚೇತನ, ಅದರಿಂದ ಚೇತನನಾಗಿ ಕೊಂದರೂ ಕೂಡ ವರ ಸತ್ಯ ಮಾಡಿದಂತಾಯಿತು. ಇಷ್ಟು ರಹಸ್ಯ ಇದೆ, ಹೌದಾ? ಮತ್ತೆ ಈ ಅನುಸಂಧಾನ ಇಲ್ಲದೆ ಪುರಾಣವೇ ಕೇಳುತ್ತಾ ಈ ಉಗುರಿನಂತೆ ನಿನ್ನ ಉಗುರು ಅಂತ ಚಿಂತನೆ ಮಾಡಿದರೆ ಒಂದು ಗಂಟೆ ಕೂತು ದೇವರನ್ನ ಬೈದುಹೋದಂತಾಯ್ತಲ್ವಾ? ಇದಂತ ಭೀಕರ ಪರಿಸ್ಥಿತಿ. ಆದ ಕಾರಣ ಅದೆಲ್ಲ ಸರಿಯಾದ ಕಲ್ಪನೆ, ಇದು ಭಗವಂತ. ಇದು ಒಟ್ಟಾರೆ ಏನು ಗೊತ್ತಾಯ್ತು ನಮಗೆ ಈ ಕಥೆಯಿಂದ? ದೇವ ಜೀವ ಜಡ ವಿಲಕ್ಷಣ ಅಂಬುದು ಸಿದ್ಧ ಆಯಿತು, ಇದು ನರಸಿಂಹನ ಕಥೆಯಿಂದ ಅಂದ್ರು. ಸರಿ, ಆ ನರಸಿಂಹನ ಕಥೆ ಮುಗಿತು. ನರಸಿಂಹನು ಹೋದ ಎಲ್ಲಿಗೆ? ವೈಕುಂಠಕ್ಕೆ. ನಮ್ಮ ಪಾಡೇನು ಅಂದ್ರೆ, ಅಲ್ರಿ ಕೇಳಿದ್ರಲ್ಲ, ಒಂದು ಗಂಟು ಪುಣ್ಯ ಬಂತು ನೋಡ್ಕೊಳ್ಳಿ ಏನಿರುತ್ತೆ ಅಲ್ಲ ಅಂದ್ರು. ಇಲ್ಲೂ ಕಂಬ ಇದೆ, ಸುಷುಮ್ನ ನಾಡಿ ಎಂಬ ಕಂಬ, ಅಲ್ಲಿ ನರಸಿಂಹ ಕೂತಿದ್ದಾನೆ. ಹೊರಗೆ ಬರಬೇಕು, ಪ್ರಹ್ಲಾದ ಕರೆಯಬೇಕು. ಪ್ರಹ್ಲಾದ ಯಾರು ಅಂದ್ರೆ, ನಮ್ಮ ಬುದ್ಧಿ, ವಾಯುದೇವರ ಪಾದ ಹಿಡಿದ ಬುದ್ಧಿ. ದೇವರನ್ನ ಕೂಗಿ ಕರೆದರೆ ನರಸಿಂಹ ಸೀಳಿಕೊಂಡು ಬರುತ್ತಾನೆ. ಒಳಗಿರುವ ಹಿರಣ್ಯಕಶಿಪು ಯಾರು? ನಾನು ನನ್ನದು, ಅದನ್ನ ಸೀಳಿ ನಮ್ಮನ್ನು ಧಾರ ಮಾಡುತ್ತಾನೆ. ಇಷ್ಟೇ ನರಸಿಂಹ ಕಥ. ಈಗ ಆಗಬೇಕು ಅಲ್ಲಿ ಆಗಿದೆ, ಅದೇ ಶೋಟಶಿಕಾರ ಹಿಡಿದ್ರು. ಕೊನೆಗೆ ಇಲ್ಲಿ ಬರಬೇಕಯ್ಯ, ಇಲ್ಲದ ಕಥೆ ಕೇಳಿ ಏನು ಉಪಯೋಗ? ಆ ಪ್ರಹ್ಲಾದನಿಗಾಗಿ ಕಂಬ ಸೀಳಿಕೊಂಡು ಬಂದು ಇಡೀ ಜಗತ್ತೆಲ್ಲ ಗಡಗಡ ಮಾಡಿದಂತ ಆ ನರಸಿಂಹ ಯಾರಿದ್ದಾರಲ್ಲ, ಎಲ್ಲೋ ಇಲ್ಲ, ಅವನು ನಿನ್ನೊಳಗೆ ಕೂತಿದ್ದಾನೆ. ಜಸ್ಟ್ ದಿ ಸೇಮ್ ನರಸಿಂಹ, ದಿ ಓಲ್ಡ್ ನರಸಿಂಹ ಇಸ್ ಇನ್ ಯು, ನಮ್ಮೊಳಗೆ ಕೂತಿದ್ದಾನೆ. ಮತ್ತೆ ಆ ನರಸಿಂಹ ಸುಮ್ಮನೆ ಕೂತಿಲ್ಲ, ನಿನಗಾಗಿ ಕೂತಿದ್ದಾನೆ. ಹೇಗೆ ಪ್ರಹ್ಲಾದನ ರಕ್ಷಣೆ ಮಾಡಲಿಕ್ಕೆ ಎಷ್ಟು ದೀಕ್ಷೆಯಿಂದ ಕೂತಿದ್ದ, ಅಷ್ಟೇ ದೀಕ್ಷೆಯಿಂದ ನಿನ್ನಲ್ಲಿ ಕೂತಿದ್ದಾನೆ. ಮತ್ತೆ ಹೆದರ್ತೀಯ?
ಇದು ಗೊತ್ತಿಲ್ಲ. ನರಸಿಂಹ ಕೂತಿದ್ರು, ನಮಗಾಗಿ ಕೂತಿದ್ರು, ತಾಕತ್ತಿದ್ರು ದೇವರಿಗೆ, ಅವನು ಕೂತಿದ್ದಾನೆ ಎಂಬುದು ಗೊತ್ತಿಲ್ಲ. ಆದ್ದರಿಂದ ಹೆದರಿ ಹೆದರಿ ಸಾಯ್ತಾ ಇದ್ವಿ. ಹೌದಾ? ಸಾಯೋ ಪರ್ಯಂತ ಹೆದರಿ 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 ಹೋಗ್ತಾ ಇದ್ವಿ. ಭಾಗವತ ಮಾಡ್ತಾ ಇರೋದೇನು? ಅವನ ಪರಿಚಯ ಮಾಡಿಕೊಡ್ತಾ ಇದೆ. ಹೌದು, ನನಗೆ ನರಸಿಂಹ ನನ್ನೊಳಗೆ ಇದ್ದಾನೆ, ಹೆದರಬೇಕಾದ ಅವಶ್ಯಕತೆ ಇಲ್ಲ. ಏನ್ ಮಾಡಬೇಕು? ಕಂಟಿನ್ಯೂಸ್ ಅಪ್ಲಿಕೇಶನ್ ಹಾಕೋದು ಶುರು ಮಾಡಬೇಕು. ಯಾಕ್ರಿ ಒಂದ್ಸಲ ಹಾಕಿಸಾಕಲ್ಲ, ಕಂಟಿನ್ಯೂಸ್ ಆಗಿ ಒಂದ್ಯಾಕೆ ನೆನಿಬೇಕು ಅಂದ್ರೆ, ಆ ನೆನೆದರೆ ಅವನು ಬರಲಿಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸಿ ಹೋಗುತ್ತೆ ಆ ನೆನಪಿನಿಂದ. ಆಗ ದೇವರು ಬಂದು ನಮ್ಮನ್ನು ಕತ್ತ ಇದೇ ವಿಶೇಷವಾಗಿ ಉದ್ಧಾರ ಮಾಡುತ್ತಾನೆ. ಇಂಥ ನರಸಿಂಹನೇ ರುದ್ರದೇವರ ಬಾಣದಲ್ಲಿ, ಧನಸ್ಸಿನಲ್ಲಿ ಮತ್ತು ಕವಚದಲ್ಲಿ, ರಥದಲ್ಲಿ ತಾನೇ ನಿಂತು ಮುಕ್ಪುರದ ದೈತ್ಯರನ್ನ ಸಂಹಾರ ಮಾಡಲಿಕ್ಕಾಗಿ, ಅವರನ್ನ ಕೊಂದ್ರೆ ಸಾಕು ಅಮೃತದ ಕೂಪದಲ್ಲಿ ಹಾಕಿ ಬದುಕುತ್ತಾ ಇದ್ರೆ, ತಾನೇ ಆಕಳು ರೂಪದಿಂದ ಬ್ರಹ್ಮದೇವನ ಕರುವಾಗಿ ಮಾಡಿಕೊಂಡು ಅಮೃತವೆಲ್ಲ ಕುಡಿದು ಬಾಣ ಪ್ರಯೋಗ ಮಾಡಿಸಿ ದಹನ ಮಾಡಿಸಿ ರುದ್ರದೇವರೇ ದಹನ ಮಾಡಿದ್ದು ಅಂತ ಪಟ್ಟಿ ಕಟ್ಟಿದ್ದಯ್ಯ. ಆ ನರಸಿಂಹನೇ ರುದ್ರದೇವರಲ್ಲಿ ನಿಂದು ತ್ರಿಪುರಾಂತಕನಾದ ಅವನು ಯಾರಂದುಕೊಂಡಿದ್ದೀಯ? ನಿನ್ನ ಎದುರು ಹೀಗೆ ನಿಂತಿದ್ದಾನಲ್ಲ, ಇಷ್ಟು ಸಂದರ್ಭ ಯಾವುದು? ಹಿಂದೆ ಮತ್ತು ಬ್ಯಾಕ್ ಹೋಗ್ಬೇಕು, ಮರ್ತೋಗಿರ್ತೀವಿ. ರಾಜಸೂಯ ಯಾಗದಲ್ಲಿ ಕೃಷ್ಣನ ಎದುರಿಗೆ ಇವರಿಬ್ಬರು ಮಾತಾಡಿಕೊಂಡದ್ದು, ಧರ್ಮರಾಜ ನಾರದರು. ಇವನೇ ಆ ನರಸಿಂಹ, ನಿನ್ನ ಎದುರಿಗೆ ಕೂತಿದ್ದಾನೆ, ಹೋಗು ಪಾದ ಪೂಜೆ ಮಾಡು ಅಂದಾಗ ಭಕ್ತಿಯಿಂದ ಪಾದ ಪೂಜೆ ಮಾಡಿದ್ರು. ಹೀಗೆ ನರಸಿಂಹ ಕನ್ಫರ್ಮೇಶನ್ ಬಂತಲ್ಲಿ ಇವರೆಂಥವ ಅಂತ ಗೊತ್ತಾಯ್ತು. ಆಗ ಪಾದ ಮುಟ್ಟಿದ್ರು. ಇನ್ನ ಹೇಳಿದ್ರು, ತುಂಬಾ ಹೇಳಿದ್ರು, ಪೋಷ್ಟಪದಲ್ಲಿ ಹೇಳಲಾರದಷ್ಟು ಹೇಳಿದ್ರು. ಆಶ್ರಮಗಳು, ಆಶ್ರಮ ಧರ್ಮಗಳು ಎಷ್ಟು ಹೇಳಿದ್ರು. ಅದರಲ್ಲಿ ಯತಿಗಳು ಯತಿ ಧರ್ಮದಲ್ಲಿ ಇದ್ದವರೇ ಆದರೆ, ಧರ್ಮ ನಡೆಸ್ತಕ್ಕಂಥವರೇ ಆದರೆ, ಅಂಥ ಯತಿ ಗೃಹಸ್ಥನ ಮನೆಯಲ್ಲಿ ಒಂದು ದಿವಸ ಒಪ್ಪತ್ತು ಮಲಗಿದರೆ ಸಾಕಂತೆ, ಅವನ ವಂಶ ಎಲ್ಲ ಉದ್ಧಾರ ಆಗುತ್ತೆ. ಇನ್ನು ಅವರ ಹೊಟ್ಟೆಯಲ್ಲಿ ಒಂದು ಸುತ್ತ ಹಾಕಿದರೆ ಹೇಳಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ಯತ್ಯಾಶ್ರಮ ವರ್ಣನೆ, ಗೃಹಸ್ಥಾಶ್ರಮ ವರ್ಣನೆ ನಾವು ತಿಳ್ಕೊಳ್ಳೇಬೇಕಾಗಿದ್ದು. ಹಾಗಾದ್ರೆ ಯಾವ್ದು ಬಿಡಬೇಕು ಹೇಳಿ ಭಾಗವತದಲ್ಲಿ ಅಂದ್ರೆ, ಬಿಡಬೇಕಾಗಿದ್ದು ಯಾವುದೂ ಇಲ್ಲ. ಅಷ್ಟು ಅಪರೂಪದ್ದು. ಒಂದೊಂದು ಕೇಳ್ತಾ ಇದ್ರೆ ನಿಮ್ಗೆ ಹೇಗೆ ರಿಯಾಕ್ಷನ್ ಬರ್ತಾ ಇದೆ ಇಡೀ ಭಾಗವತ ಕೇಳಿದ್ರೆ, ಎಷ್ಟು ಜನ ಚೆನ್ನಾಗಿರುತ್ತೆ, ಅದ್ಭುತವಾದ ರಿಯಾಕ್ಷನ್ ಬರುತ್ತೆ. ಆ ರೀತಿ ನಾವು ಭಾಗವತ ಕೇಳಬೇಕು, ಅನುಷ್ಠಾನ ಮಾಡಬೇಕು. ನಾಳೆ ಅಷ್ಟಮ ಸ್ಕಂದ ನೋಡಿಬಿಡೋಣ. ಸರಿ, ಇವತ್ತೇ ಅಷ್ಟಮ ಸ್ಕಂದ ಚೂರು ಹೇಳಿಬಿಡಿ ಅಂದ್ರೆ, ಒಂದು ಮಾತಲ್ಲಿ ಅಷ್ಟಮ ಸ್ಕಂದ ಹೇಳ್ತೀರಾ ಅಂದ್ರೆ ಹೇಳಬಹುದು. ಗುರು ಕರುಣೆ ಇದ್ದರೆ ದೇವರ ಕರುಣ, ಗುರು ತಪ್ಪಿದ್ರೆ ಗುರು ಕರುಣ ತಪ್ಪಿದ್ರೆ ದೇವರ ಕರುಣ ತಪ್ಪುತ್ತೆ. ಇದೇ ಅಷ್ಟಮ ಸ್ಕಂದ, ಇಡೀ ಅಷ್ಟಮ ಸ್ಕಂದ ಭಾಗವತ ಇದನ್ನೇ ಹೇಳ್ತಾ ಬರುವಂತದ್ದು. ಅದನ್ನ ನಾಳೆ ನೋಡೋಣ. ನಾಳೆ ಅಷ್ಟಮ ನವಮ ಮುಗಿಸಿ ಬಿಟ್ರೆ ಕೃಷ್ಣ ಬರ್ತಾನೆ. ಇನ್ನೆಷ್ಟು ಉಳಿತು ದಿವಸ? ಐದನೇ ದಿನ, ನಾಲ್ಕು ದಿವಸ ಇದೆ. ನಾಳೆಯಿಂದ, ನಾಳದಿಂದ, ನಾಳೆಯಿಂದ ನಾಲ್ಕು ದಿವಸ, ನಾಳದಿಂದ ಮೂರು ದಿವಸ ಅಲ್ವಾ. ಅದರಿಂದ ನಾಳೆ ಇಬ್ಬರ ಕರ್ಕೊಂಡ್ ಬಂದ್ಬಿಟ್ರೆ, ವಂಶಗಳು ಆಗಿಬಿಟ್ರೆ, ಇದು ಮುಗಿದು ಬಿಟ್ರೆ ಕೃಷ್ಣ ಬರ್ತಾನೆ. ಯಾಕಂದ್ರೆ ಕೃಷ್ಣ ಕಥಾ ಅಂತ, ಅದರಲ್ಲೂ ಕೂಡ ಭಾಗವತ ಕೃಷ್ಣ ಕಥಾ ನೀವು ಕೇಳಿದ್ದೀರಂತಲ್ಲ, ನಾನು ಪ್ರಶ್ನೆಗಳು ಹಾಕ್ತೀನಿ, ಉತ್ತರ ಕೊಡಿ. ಕೇಳಿದ್ದೀರ ಎಲ್ಲೋ ಗೊತ್ತಾಗುತ್ತೆ ಅಲ್ವಾ. ಕೃಷ್ಣ ಕಥಾ ಕೇಳಿ ಕೇಳಿ ಸಾಕಾಯ್ತಲ್ಲ, ಅದ್ರಲ್ಲಿ ಏನಿದೆ ಎಂಬುದು ನೋಡಿಬಿಡೋಣ. ಎಷ್ಟು ಚೆನ್ನಾಗಿರುತ್ತೆ ಕೃಷ್ಣ ಕಥಾ, ಅವನ ಮಾತು ನುಡಿ ನಡಿ ಹೇಗಿರುತ್ತೆ, ಹೇಗೆ ನೋಡಬೇಕು ನಾವು ಎಂಬುದನ್ನು ಅರಣ್ಯ ಕಥಾ ಹೇಳಿಕೊಡ್ತಾರೆ. ನಾಳೆ ನೋಡೋಣ ಎಂಬಲ್ಲಿ ಶ್ರೀಕೃಷ್ಣ.